ಚೈಲ್ಡ್ಹುಡ್ ಆ ಥರ ಹೇಳ್ಕೊಳ್ಳೋಂಗೆ ಅಂತ ಏನು ಸ್ಪೆಷಲ್ ಆಗಿಲ್ಲ ಇರಲಿಲ್ಲ. ಮಧ್ಯಮ ವರ್ಗದ ಕುಟುಂಬಕ್ಕೆ ಬಿಲಾಂಗ್ ಆಗೋ ನಾನು. ನಾರ್ಮಲ್ ಚೈಲ್ಡ್ಹುಡ್ ಇತ್ತು, ನಾನೇನು ತುಂಬ ತುಂಟ ಅಂತ ಏನಿರಲಿಲ್ಲ. ಆ್ಯಕ್ಚುಲಿ ಬೇರೆ ಎಲ್ಲ ಮಕ್ಕಳಿಗಿಂತ ತುಂಬ ವೆಲ್ ಬಿಹೇವ್ಡ್ ಅಂತ ನಮ್ಮಮ್ಮ ಹೇಳ್ತಾರೆ. ಸೊ ಚೈಲ್ಡ್ಹುಡ್ ತುಂಬ ನಾರ್ಮಲ್ ಆಗಿತ್ತು. ಸಂಗೀತದ ಹಿನ್ನೆಲೆ ಇರೋ ಒಂದು ಕುಟುಂಬ ನಿಮ್ಮದು, ಬಟ್ ಆ್ಯಕ್ಟಿಂಗ್ ಅನ್ನೋ ನಂಟು ಹೇಗೆ ಬಂತು? ಯಾಕಂದ್ರೆ ಚೈಲ್ಡ್ ಆರ್ಟಿಸ್ಟ್ ಆಗಿ ನೀವು ಫಸ್ಟ್ ಬಣ್ಣ ಹಚ್ಚಿದ್ದು, ಸೊ ಹೇಗೆ ಈ ಆ್ಯಕ್ಟಿಂಗ್ ಅನ್ನೋ ಒಂದು ಇಂಟ್ರೆಸ್ಟ್ ಹೇಗೆ ಬಂತು ನಿಮಗೆ? ಆ್ಯಕ್ಟಿಂಗಿಗೆ ನಾನು ಆ್ಯಕ್ಟರ್ ಅಂತ ಆಗೋದಕ್ಕೆ ಕಾರಣನೂ ಸಂಗೀತನೇ. ನಾನು 4ನೇ ವಯಸ್ಸಿಗೆ ನಮ್ಮ ಅಮ್ಮನ ಜೊತೆಗೆ ಅವರ ಪ್ರೋಗ್ರಾಮ್ಸಲ್ಲಿ ಹಾಡೋಕ್ಕೆ ಶುರು ಮಾಡಿದ್ದೆ. ಅವ್ರ ಜೊತೆಗೆ ನನ್ನ ಕರ್ಕೊಂಡು ಹೋಗ್ತಾಯಿದ್ರು. ಒನ್ ಆಫ್ ದೋಸ್ ಶೋಸ್ನಲ್ಲಿ ನಾನು 4ನೇ ವಯಸ್ಸಿಗೆ ಹಾಡ್ತೀನಿ ಅಂತ ಹೇಳಿ ಗಲಾಟೆ ಮಾಡಿ ಸ್ಟೇಜ್ ಮೇಲೆ ಹಾಡೋಕ್ಕೆ ಶುರು ಮಾಡಿದೆ. ಆಗಿನಿಂದ ಅವ್ರ ಜೊತೆಗೆ ನಾನು ಅವ್ರ ಕಾರ್ಯಕ್ರಮಗಳಲ್ಲಿ ಹಾಡು ಹೇಳ್ತಾ ಇದ್ದೆ. ಹೀಗೆ ಒಮ್ಮೆ ಯಾವುದೋ ಒಂದು ಶೋನಲ್ಲಿ ನನ್ನನ್ನು ಯಾರೋ ಗುರುತಿಸಿ ಅವರ ಸಿನಿಮಾದಲ್ಲಿ ಹಾಡಿಸೋಕೆ ಅಂತ ಕರ್ಕೊಂಡು ಹೋದರು. ಆ ಸಿನಿಮಾ ಹೆಸರು ಕೆಂಡದ ಮಳೆ ಅಂತ. ಬಿ ಸಿ ಗೌರಿಶಂಕರ್ ನಮ್ಮ ರಕ್ಷಿತಾ ಅವರಿದ್ದಾರಲ್ಲ, ರಕ್ಷಿತಾ ಅವ್ರ ತಂದೆ, ಒನ್ ಆಫ್ ಅವರ್ ಬೆಸ್ಟ್ ಸಿನಿಮಾಟೋಗ್ರಾಫರ್ಸ್. ಅವರು ಕೆಂಡದ ಮಳೆ ಅನ್ನೋ ಒಂದು ಸಿನಿಮಾ ಮಾಡ್ತಾಯಿದ್ರು. ಆ ಸಿನಿಮಾದಲ್ಲಿ ಒಂದು ನಾಟಕದ ಸನ್ನಿವೇಶ ಇತ್ತು. ನಾಟಕದ ಸನ್ನಿವೇಶದಲ್ಲಿ ಒಂದು ಮಗುವಿನ ಪಾತ್ರಧಾರಿ ಒಂದು ಹಾಡನ್ನು ಹೇಳೋದಿತ್ತು. ಆ ಹಾಡನ್ನು ರೆಕಾರ್ಡ್ ಮಾಡೋದಕ್ಕೆ ಅಂತ ನನ್ನನ್ನು ಕರ್ಕೊಂಡು ಹೋಗಿದ್ದರು. ಬೆಂಗಳೂರಿನ ಚಾಮುಂಡೇಶ್ವರಿ ಸ್ಟುಡಿಯೋದಲ್ಲಿ ರೆಕಾರ್ಡಿಂಗ್ ಆಗ್ತಾಯಿತ್ತು. ಆ ರೆಕಾರ್ಡಿಂಗ್ ಟೈಮ್ನಲ್ಲಿ ನನ್ನನ್ನು ಹಾಡಿಸೋವಾಗ್ಲೇ ಅವರಿಗೂ ಒಂದು ಥಾಟ್ ಬಂದಿದೆ, ಈ ಹುಡುಗನ ಕೈಲೇ ಯಾಕೆ ಆ ಪಾತ್ರನೂ ಮಾಡಿಸ್ಬಾರ್ದು ಅಂತ. ಸೊ ಅಲ್ಲಿಂದ ನನ್ನ ಸಿನಿ ಜರ್ನಿ ಸ್ಟಾರ್ಟ್ ಆಯಿತು ಅಂತ ಹೇಳ್ಬೋದು. ಸೊ ನನ್ನ ಆ್ಯಕ್ಟಿಂಗಿಗೆ ಸಿಂಗಿಂಗೇ ಕಾರಣ ಅಂತ ಹೇಳ್ಬೋದು. ಇಂಗ್ಲಿಷ್ ಸಿನಿಮಾಗೂ ಒಂದು ನಿಮಗೆ ಅವಕಾಶ ಸಿಗುತ್ತೆ, ಸೊ ಹೇಗೆ ಸರಿ ಲಿಂಕ್ ಹೆಂಗೆ ಇದಾಯಿತು, ಹೆಂಗೆ ಸೆಲೆಕ್ಟ್ ಆದ್ರಿ ಅಂತ? ನಾನು ಒಂದಷ್ಟು ಸಿನಿಮಾಗಳು ಚೈಲ್ಡ್ ಆರ್ಟಿಸ್ಟಾಗಿ ಮಾಡಿದ್ದೆ, ಬಾಲನಟನಾಗಿ. ಆಮೇಲೆ ಹೈಸ್ಕೂಲ್ನಿಂದ ಕಾಲೇಜ್ವರೆಗೂ ನಾನು ಆ್ಯಕ್ಟಿಂಗ್ ಮಾಡಿರಲಿಲ್ಲ. ನನ್ನ ಮೊದಲನೇ ಇಯರ್ ಫಸ್ಟ್ ಇಯರ್ ಡಿಗ್ರಿನಲ್ಲಿ ನಾನು ಮತ್ತೆ ಸೀರಿಯಲ್ಸಲ್ಲಿ ಆ್ಯಕ್ಟಿಂಗ್ ಮಾಡೋಕ್ಕೆ ಶುರು ಮಾಡಿದ್ದೆ. ಸೀರಿಯಲ್ಸಲ್ಲಿ ಲೀಡ್ ರೋಲ್ಸ್ ಅದು ಇದು ಅಂತ ಮಾಡ್ತಾಯಿದ್ದೆ. ಸೊ ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಯಶಸ್ಸು ಬಂದಿತ್ತು ಅಂತ ಹೇಳ್ಬೋದು, ಸ್ವಲ್ಪ ಪಾಪ್ಯುಲರ್ ಆಗಿದೆ ಅಂತ ಹೇಳ್ಬೋದು. ಆ ಟೈಮ್ನಲ್ಲಿ ಒಂದು ಹಿಂದಿ ಇಂಗ್ಲೀಷ್ ಸಿನಿಮಾಕ್ಕೆ ಕಾಸ್ಟಿಂಗ್ ನಡೀತಾ ಇತ್ತು. ಅದನ್ನು ಬೆಂಗಳೂರು ಬೇಸ್ಡ್ ವಿ ಕೆ ಪ್ರಕಾಶ್ ಅಂತ ಒಬ್ಬರು ಡೈರೆಕ್ಟರು, ಅವರು ಆ್ಯಡ್ ಫಿಲ್ಮ್ ಮೇಕರ್. ಸೊ ಆಗಿನ ಇದಕ್ಕೆ ಅವ್ರದ್ದೆಲ್ಲ ತುಂಬ ಫಾರ್ವರ್ಡ್ ವರ್ಕಿಂಗ್ ಅಂತ ಹೇಳ್ಬೋದು. ಆಡಿಷನ್ಸ್ ಅದು ಇದು ಎಲ್ಲ ಮಾಡಿ ಒಂದು ಸಿನಿಮಾಕ್ಕೆ ಕಾಸ್ಟ್ ಮಾಡೋರು. ಸೊ ಅವರು ಒಂದಷ್ಟು ಹುಡುಗರನ್ನ ಬಾಂಬೆ ಆ ಕಡೆ ಈ ಕಡೆ ಎಲ್ಲ ಆಡಿಷನ್ ಮಾಡಿ ಅವ್ರಿಗೆ ಯಾರೂ ಸಿಕ್ಕಲಿಲ್ಲ ಅಂತ ರೋಲ್ಗೆ ಅನ್ನೋ ರೋಲ್ಗೆ ಕಾಸ್ಟ್ ಮಾಡೋದಕ್ಕೆ ಕಾಯ್ತಾಯಿದ್ರು. ಸೊ ಆಗ ಅವರ ತಂಡದಲ್ಲಿ ಅಸಿಸ್ಟೆಂಟ್ಸ್ ಆಗಿ ಕೆಲಸ ಮಾಡ್ತಾಯಿದ್ದ ಇಬ್ಬರು ಹುಡುಗರು ಕನ್ನಡದವರು. ಒಬ್ಬರು ಅಶ್ವಿನ್ ನಾಯ್ಡು ಅಂತ, ನಮ್ಮ ಅಶೋಕ್ ನಾಯ್ಡು ಅಂತ ಸಿನಿಮಾಟೋಗ್ರಫರ್ ಇದ್ದಾರೆ ಅವ್ರ ಮಗ, ಇನ್ನೊಬ್ಬ ಗಿರೀಶ್ ಕಾಸರವಳ್ಳಿ ಅವರ ಮಗ ಅಪೂರ್ವ. ಅವರಿಬ್ಬರು ಕನ್ನಡದ ಹುಡುಗರು, ಅವರು ವಿ ಕೆ ಪ್ರಕಾಶ್ ಅವರಿಗೆ ಅಸಿಸ್ಟೆಂಟಾಗಿ ಕೆಲಸ ಮಾಡ್ತಾಯಿದ್ರು. ಸೊ ನಿಮ್ಮಲ್ಲಿ ಯಾರಾದರೂ ಪರಿಚಯ ಇದ್ದಾರೇನಪ್ಪ, ಬೆಂಗಳೂರಿನಲ್ಲಿ ಯಾರಾದರೂ ನಿಮ್ಗೆ ಗೊತ್ತಿರೋರು ಕನ್ನಡ ಥಿಯೇಟರ್ನಲ್ಲೋ ಸಿನಿಮಾ ಇಂಡಸ್ಟ್ರಿನಲ್ಲೋ ಯಾರಾದರೂ ಇದ್ದಾರಾ ಅಂತ ಕೇಳಿದ್ದಾರೆ. ಸೊ ಆ ಮೂಲಕ ನನಗೆ ಅಪೂರ್ವ ಅವರೆಲ್ಲ ಫೋನ್ ಮಾಡಿ ಹೀಗಿದೆ, ಕಾಸ್ಟಿಂಗ್ ಕಾಲ್ ಇದೆ, ಬಂದುಬಿಟ್ಟು ಐ ಡೋಂಟ್ ಯು ಗಿವ್ ಇಟ್ ಅ ಶಾರ್ಟ್ ಅಂತ. ಬಾಂಬೆನಲ್ಲಿ ಡೆಲ್ಲಿನಲ್ಲಿ ಸೆಲೆಕ್ಟ್ ಆಗದೆ ಇದ್ದಿದ್ದ ಹುಡುಗರು ಅವ್ರ ಮಧ್ಯೆ ನಾವೇನು ಸೆಲೆಕ್ಟ್ ಆಗ್ತೀವಿ ಅಂತ ಅಂದ್ಕೊಂಡು ಸುಮ್ಮನೆ ಹೋಗಿ ಆಡಿಷನ್ ಮಾಡಿದ್ದಾಯಿತು. ಅವರಿಗೆ ನನ್ನ ಆಡಿಷನ್ ತುಂಬ ಇಷ್ಟ ಆಯಿತು. 2 ದಿವಸದ ನಂತರ ನಂಗೆ ಫೋನ್ ಮಾಡಿ ಬೆನ್ ಸೆಲೆಕ್ಟೆಡ್ ಅಂತ ಹೇಳಿದ್ರು. ಹಾಗಾಗಿ ಅದೊಂದು ಹಿಂದಿ ಇಂಗ್ಲೀಷ್ ಸಿನಿಮಾ ವರ್ಕೌಟ್ ಆಯಿತು. ಪ್ರೇಮ್ ಸರ್ ಡೈರೆಕ್ಷನ್ ಅಲ್ಲಿ ಈ ಸಿನಿಮಾ ತುಂಬಾ ಬಿಗ್ ಬ್ರೇಕ್ ಕೊಡ್ತು ಅಂತ ಹೇಳ್ಬೋದು ಸರ್, ಈ ಸಿನಿಮಾಗೆ ಸೆಲೆಕ್ಷನ್ ಪ್ರೋಸೆಸ್ ಹೇಗಾಯ್ತು, ಈ ಕತೆ ಒಪ್ಕೊಳ್ಳೋಕೆ ಏನ್ ರೀಸನ್, ಹೇಗೆ? ನಾನು ಹಿಂದಿ ಇಂಗ್ಲೀಷ್ ಸಿನಿಮಾ ಮಾಡಿದ್ದೆ ಅಂತ ಹೇಳಿದ್ನಲ್ಲ, ಅದಾದ ನಂತರ ನನಗೆ ಇಮಿಡಿಯೇಟಾಗಿ ಸಿಕ್ಕಿದ್ದು ಇನ್ಫ್ಯಾಕ್ಟ್ ಪ್ರೀತಿ ಪ್ರೇಮ ಪ್ರಣಯ ಅನ್ನೋ ಒಂದು ಸಿನಿಮಾ. ಅದು ನನ್ನ ಮೊದಲನೇ ಸಿನಿಮಾ ಲೀಡ್ ಆರ್ಟಿಸ್ಟಾಗಿ. ನಾನು ಅದಕ್ಕೆ ಮುಂಚೆ ಒಂದು 2-3 ಸಿನಿಮಾದಲ್ಲಿ ಚಿಕ್ಕ ಪಾತ್ರಗಳನ್ನು ಮಾಡಿದ್ದೆ, ತಮ್ಮನ ರೋಲು, ಫ್ರೆಂಡ್ ರೋಲು ಈ ಥರ ಎಲ್ಲ ಮಾಡಿದ್ದೆ. ಆದರೆ ಆವಾಗ ಸ್ವಲ್ಪ ಸ್ವಲ್ಪ ನಿರ್ಧಾರ ಮಾಡಿದ್ದೆ, ಒಂದು ನಾನು ಸಿನಿಮಾ ಮಾಡದೇ ಇದ್ದರೂ ಪರವಾಗಿಲ್ಲ, ಈ ಥರ ಪೋಷಕ ಪಾತ್ರಗಳಲ್ಲಿ ಮಾಡಲ್ಲ, ಯಾಕಂದರೆ ಒಂದು ಸರ್ತಿ ಮಾಡೋಕ್ಕೆ ಶುರು ಮಾಡಿಬಿಟ್ರೆ ಅದಕ್ಕೆ ಬ್ರ್ಯಾಂಡ್ ಆಗಿಬಿಡ್ತೀವಿ ಅಂತ. ಸೊ ನಾನು ಮಾಡಿದ್ರೆ ಹೀರೋ ಮಾಡ್ತೀನಿ ಅಂತ ಕಾಯ್ತಾ ಇದ್ದೆ. ಅಂಥ ಟೈಮ್ನಲ್ಲಿ ಪ್ರೀತಿ ಪ್ರೇಮ ಪ್ರಣಯ ಸಿನಿಮಾಕ್ಕೆ ಆಫರ್ ಬಂತು, ಅದನ್ನು ಮಾಡಿ ಮುಗಿಸಿದ್ದೆ. ಪ್ರೇಮ್ ಅವ್ರದ್ದು ಎಕ್ಸ್ಕ್ಯೂಸ್ ಮೀ ಮಾಡೋವಾಗ ನನಗೆ ಅದು ಹೇಗೆ ಬಂತು ಅಂತ ಗೊತ್ತಿಲ್ಲ ನನಗಿನ್ನೂ ಆಫರು, ಯಾಕಂದರೆ ನನಗೆ ಪ್ರೇಮ್ ಅವ್ರದ್ದು ಪರಿಚಯ ಇದ್ದಿರಲಿಲ್ಲ ಅದಕ್ಕೆ ಮುಂಚೆ. ಎನ್ ಎಂ ಸುರೇಶ್ ನಮ್ಮ ನಿರ್ಮಾಪಕರದ್ದು ಪರಿಚಯ ಇದ್ದಿರಲಿಲ್ಲ.
ಆ್ಯಂಡ್ ನಾನು ಯಾರಿಗೂ ನನ್ನ ಫೋಟೋ ಶೂಟ್ ಮಾಡಿಸಿ ಫೋಟೋಸು ಅದು ಇದು ಅಂತ ಯಾರಿಗೂ ಕೊಟ್ಟಿರಲಿಲ್ಲ. ಸೊ ನನಗೆ ಇದುವರೆಗೂ ಗೊತ್ತಿಲ್ಲ ಯಾರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ರು, ಯಾಕೆ ನನ್ನ ಕಾಂಟ್ಯಾಕ್ಟ್ ಮಾಡಿದ್ರು ಅಂತ ಗೊತ್ತಿಲ್ಲ, ಹೇಗೆ ಅಂತ ಗೊತ್ತಿಲ್ಲ. ಬಟ್ ನನಗನ್ಸುತ್ತೆ ಆಗ ನಾನೊಂದು ಒಂದು ಸೀರಿಯಲ್ ಮಾಡಿದ್ದೆ ಭಾಗೀರಥಿ ಅಂತ, ನಮ್ಮ ಎಸ್ ನಾರಾಯಣ್ ಸರ್ ಡೈರೆಕ್ಷನ್ನಲ್ಲಿ ಒಂದು ಸೀರಿಯಲ್ ಮಾಡಿದ್ದೆ. ಅದರಲ್ಲಿ ಒಂದು ನೆಗೆಟಿವ್ ರೋಲ್ ಮಾಡಿದ್ದೆ. ಸೊ ಅದು ತುಂಬ ಪಾಪ್ಯುಲರ್ ಆಗಿತ್ತು, ನೆಗೆಟಿವ್ ರೋಲ್ ಆಗಿದ್ದರೂ ತುಂಬ ಪಾಪ್ಯುಲರ್ ಆಗಿತ್ತು. ಸೊ ಐ ಥಿಂಕ್ ಅದರ ರೆಫರೆನ್ಸ್ ಇತ್ತು ಅಂತ ಅನಿಸುತ್ತೆ ಪ್ರೇಮ್ ಅವ್ರಿಗೆ. ಸೊ ಈ ಹುಡುಗನ ಯಾಕೆ ಕಾಸ್ಟ್ ಮಾಡಬಾರ್ದು ಅಂತ ಯೋಚನೆ ಮಾಡಿರ್ತಾರೆ. ಬಟ್ ಐ ಸ್ಟಿಲ್ ಡೋಂಟ್ ನೋ ಹೌ ಇಟ್ ವರ್ಕ್ಡ್ ಔಟ್. ಬಟ್ ಅವ್ರನ್ನ ಭೇಟಿ ಆದಮೇಲೆ ಅನ್ನಿಸ್ತು ದಟ್ ನನ್ನ ಸಾಫ್ಟ್ ಫೇಸ್ಗೆ ಆ ಥರದ್ದು ಒಂದು ಆ್ಯಂಟಿ ಹೀರೋ ರೋಲ್ ಸೂಟ್ ಆಗಬಹುದು ಅಂತ. ಯಾಕಂದರೆ ಯೂಶಲಿ ವಿಲ್ಲನ್ ಅಥವಾ ಆ್ಯಂಟಿ ಹೀರೋ ಪಾತ್ರ ಅಂತಂದರೆ ಸ್ವಲ್ಪ ನೋಡೋದಕ್ಕೆ ರಫ್ ಆ್ಯಂಡ್ ಟಫ್ ಆಗಿರಬೇಕು, ಅಥವಾ ಕ್ರೌರ್ಯ ಅನ್ನೋದು ಕನಿಂಗ್ನೆಸ್ ಅನ್ನೋದು ಮುಖದಲ್ಲಿ ಕಾಣಿಸ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ದಟ್ ಇಸ್ ಟಿಪಿಕಲ್ ಕಾಸ್ಟಿಂಗ್, ದಿಸ್ ಇಸ್ ಎ ಟಿಪಿಕಲ್ ಕಾಸ್ಟಿಂಗ್ ಅಂತ ಹೇಳ್ತಾರಲ್ಲ. ಸೊ ತದ್ವಿರುದ್ಧವಾಗಿ ಮುಖ ಇಟ್ಕೊಂಡು ಅಥವಾ ಸಾಫ್ಟ್ ಮುಖ ಇಟ್ಕೊಂಡು ಅದಕ್ಕೆ ತದ್ವಿರುದ್ಧವಾಗಿ ನಡ್ಕೊಳ್ಳೋದು ಅನ್ನೋದೆಲ್ಲ ಸ್ವಲ್ಪ ಜಾಸ್ತಿ ನಾಟ್ಬೋದು ಮನಸ್ಸಿಗೆ, ಪ್ರೇಕ್ಷಕರ ಮನಸ್ಸಿಗೆ ಅಂತ ಅನ್ನಿಸ್ತು. ಆ ಇದರಲ್ಲಿ ಕಾಸ್ಟಿಂಗ್ ನಡೀತು ಆ್ಯಂಡ್ ಅದೇ ಉದ್ದೇಶದಿಂದ ಸಿನಿಮಾ ಮಾಡಿದ್ದು. ಆ್ಯಂಡ್ ಜನರಿಗೆ ತುಂಬ ಇಷ್ಟ ಆಯಿತು ಆ ಸಿನಿಮಾ, ನನ್ನ ಪಾತ್ರ, ನನ್ನ ಪರ್ಫಾರ್ಮೆನ್ಸ್. ಐ ಆಮ್ ವೆರಿ ಥ್ಯಾಂಕ್ಫುಲ್ ಅಬೌಟ್ ಇಟ್. ಐ ಥಿಂಕ್ ಆರ್ಟಿಸ್ಟ್ಸ್ ಯಾರೇ ಆಗಿರ್ಬೋದು, ಎಷ್ಟೇ ಚಿಕ್ಕವರಾಗಿರ್ಬೋದು, ಎಷ್ಟೇ ದೊಡ್ಡವರಾಗಿರ್ಬೋದು, ಜನರಿಂದ ಒಂದು ಮನ್ನಣೆ ಅಂತ ಬಂದಾಗ, ಜನರ ಕಡೆಯಿಂದ ಒಂದು ಚಪ್ಪಾಳೆ ಅಂತ ಬಂದಾಗ ಎಲ್ರಿಗೂ ಖುಷಿಯಾಗುತ್ತೆ. ಈಗಲೂ ಪ್ರತಿಯೊಂದು ಫೋಟೋಗೆ ನಿಂತ್ಕೊಂಡಾಗಲೂ, ಪ್ರತಿಯೊಂದು ಆಟೋಗ್ರಾಫ್ ಬರೀತಿದ್ದಾಗ ಆವಾಗ, ಅಥವಾ ಪ್ರತಿ ಸರ್ತಿ ಯಾರಾದರೂ ಸಿಕ್ಕು ಕೈ ಕುಲುಕಿ ನಾನು ನಿಮ್ಮ ಫ್ಯಾನ್ ಅಂತ ಹೇಳಿದಾಗ, ನೀವು ಆ ಸಿನಿಮಾದಲ್ಲಿ ಚೆನ್ನಾಗಿ ಅಭಿನಯಿಸಿದ್ದೀರಿ ಅಂತ ಹೇಳಿದಾಗ ಅದೊಂದು ಕಿಕ್. ನಾನೇನೋ ದೊಡ್ಡ ಸಾಧನೆ ಮಾಡಿಬಿಟ್ಟಿದ್ದೀನಿ, ನಾನು ದೊಡ್ಡ ಸಾಧಕ ಅನ್ನೋ ಕಿಕ್ಕಲ್ಲ. ನನ್ನ ಕೆಲಸ ಯಾರಿಗೋ ಒಬ್ರಿಗೆ ಇಷ್ಟ ಆಗಿದೆ, ಇಷ್ಟು ಜನಕ್ಕೆ ಇಷ್ಟ ಆಗಿದೆ, ಅವರು ತಮ್ಮ ಟೈಮನ್ನು ಕೊಟ್ಟು ತಮ್ಮ ಪ್ರೀತಿಯನ್ನು ನಮ್ಗೆ ತೋರಿಸ್ತಾ ಇದ್ದಾರೆ, ಅಭಿಮಾನವನ್ನು ತೋರಿಸ್ತಾ ಇದ್ದಾರೆ, ಮುಕ್ತವಾಗಿ ನಮ್ಮ ಹತ್ರ ಬಂದು ಮಾತಾಡ್ತಾ ಇದ್ದಾರೆ, ನಮ್ಮನ್ನು ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ ಅಂತ ಕಂಡುಕೊಂಡಾಗ ಇನ್ನೊಬ್ಬರಿಂದ ನಮಗೆ ಬರೋ ಸ್ಪಂದನೆ ಬಗ್ಗೆ ತುಂಬ ಖುಷಿಯಾಗುತ್ತೆ. ಅದೊಂದು ಜವಾಬ್ದಾರಿ ಕೂಡ ಹೌದು. ಬಟ್ ಅಟ್ ದ ಸೇಮ್ ಟೈಮ್ ಈಗ ನಾನು ಎಕ್ಸ್ಕ್ಯೂಸ್ ಮೀ ಬಂದು ಈಗ ಆಲ್ಮೋಸ್ಟ್ 17 ಇಯರ್ಸ್ ಆಗಿದೆ. 17 ಇಯರ್ಸ್ ಆದರೂ ಅದು ನಿನ್ನೆ ಮೊನ್ನೆ ಬಂದ ಹಾಗೆ ನನಗೂ ಅನ್ನಿಸ್ತಾ ಇದೆ. ಜನರು ಎಷ್ಟೊಂದು ಸರ್ತಿ ಹೇಳ್ತಿರ್ತಾರೆ, ನಾನು ಸರ್ ನಿನ್ನೆ ತಾನೇ ನಿಮ್ಮ ಸಿನಿಮಾ ನೋಡ್ತಾ ಇದ್ದೆ ಯೂಟ್ಯೂಬ್ನಲ್ಲಿ ಅಂತ ಹೇಳ್ತಾರೆ. ಈಗಲೂ ಸಿಕ್ಕವರು ನಾನು ಎಷ್ಟು ವರ್ಷದಿಂದ ನಿಮ್ಮನ್ನು ನೋಡಬೇಕು ಅಂತ ಅಂದ್ಕೊಂಡಿದ್ದೆ, ನಾನು ಆ ಟೈಮ್ನಲ್ಲಿ 30 ಸರ್ತಿ 40 ಸರ್ತಿ ಆ ಸಿನಿಮಾ ನೋಡಿದ್ದೀನಿ, ಕ್ಲೈಮ್ಯಾಕ್ಸ್ಗೋಸ್ಕರ ನಿಮ್ಮ ಆ್ಯಕ್ಟಿಂಗ್ಗೋಸ್ಕರ ಸಿನಿಮಾ ನೋಡಿದ್ದೀನಿ ಅಂತ ಹೇಳೋರು ತುಂಬ ಜನ ಇದ್ದಾರೆ. ಸೊ ಆ ಥರದ್ದೆಲ್ಲ ಕಂಡಾಗ ತುಂಬ ತುಂಬ ಖುಷಿಯಾಗುತ್ತೆ. ಎಲ್ಲೋ ನಾವು ಕಷ್ಟಪಟ್ಟು ತುಂಬ ಪರಿಶ್ರಮ ಹಾಕಿ ಮಾಡಿದ ಸಿನಿಮಾಗಳು, ಕೆಲಸಗಳು ಜನರನ್ನು ತಲುಪಿದೆ, ಜನರಿಗೆ ಇಷ್ಟ ಆಗಿದೆ ಅಂತ ಹೇಳಿದಾಗ, ಯಾಕಂದರೆ ನಾವು ಇವೆಂಚುಲಿ ಸಿನಿಮಾ ಮಾಡೋದು ಜನರಿಗೋಸ್ಕರ, ಜನರು ಮೆಚ್ಚಬೇಕು ಅನ್ನೋ ಕಾರಣಕ್ಕೋಸ್ಕರ, ಜನರ ಚಪ್ಪಾಳೆಗೋಸ್ಕರ, ಅದು ಎಲ್ಲೋ ಒಂದು ಕಡೆ ಸಾರ್ಥಕವಾಯಿತು ಅಂತ ಅನಿಸುತ್ತೆ. ಸೊ ತುಂಬ ಖುಷಿಯಾಗುತ್ತೆ. ಪೋಷಕ ಪಾತ್ರಗಳನ್ನು ಮಾಡಿದ್ದು ಸಾಕು, ನಾನು ಹೀರೋ ಆಗಬೇಕು ಅನ್ನೋ ದೃಷ್ಟಿಯಿಂದ ನಾನು ನೆಕ್ಸ್ಟ್ ಸಿನಿಮಾಗಳನ್ನು ಒಪ್ಕೊಳ್ಳೋಕ್ಕೆ ಶುರು ಮಾಡಿದೆ, ಕಾಯ್ತಾ ಇದ್ದೆ ನಾನು ಅಂತ. ಎಕ್ಸ್ಕ್ಯೂಸ್ ಮೀ ಸಿನಿಮಾದಲ್ಲಿ ನೀವು ಕತೆನೇ ಹೀರೋ, ನೀವು ಹೀರೋ ಇಲ್ಲಿ, ಅಜಿರಾವ್ ಕೂಡ ಅಲ್ಲಿ ನಟನೆ ಓಕೆ, ಬಟ್ ಅಲ್ಲಿ ಸ್ವಲ್ಪ ವಿಲನಿಶ್ ಲುಕ್ ಇದೆ. ಸೊ ಈ ಪಾತ್ರ ನಾನು ಒಪ್ಕೋಬೇಕು ಅಂತ ಅನ್ಸಕ್ಕೆ ಮೇನ್ ರೀಸನ್ ಏನು, ಆ ಪಾತ್ರದ ಒಂದು ತಯಾರಿ ಹೇಗಿತ್ತು ಅಂತ? ತಯಾರಿ ಅನ್ನೋಕ್ಕಿಂತ ಅದಕ್ಕೆ ಕಾರಣ ಇಷ್ಟೇ, ತುಂಬ ತುಂಬ ಸರಳವಾದ ಕಾರಣ. ಇದನ್ನು ಬೇರೆ ಯಾರು ಹೀರೋಗಳು, ರೆಗ್ಯುಲರ್ ಹೀರೋಗಳು ಒಪ್ಕೊಳ್ತಿರ್ಲಿಲ್ವೇನೋ ಆಗಿನ ಕಾಲದಲ್ಲಿ, ಆಗಿನ ಕಾಲಘಟ್ಟದಲ್ಲಿ. ಯಾಕಂದರೆ ನೆಗೆಟಿವ್ ಅಂತ ಏನಾದರೂ ಒಂದು ಮಾಡಿಬಿಟ್ರೆ ಅದು ಶಾಶ್ವತವಾಗಿ ಹಾಗೆ ಉಳಿದು ಬಿಡುತ್ತೆ ಅನ್ನೋ ಭಯ ಎಲ್ರಿಗೂ ಇದ್ದಿರುತ್ತೆ. ನನಗೆ ಆ ರೀತಿ ಏನೂ ಭಯ ಇರಲಿಲ್ಲ, ಯಾಕಂದರೆ ನಾನು ಕಳ್ಕೊಳ್ಳೋಕ್ಕೆ ಅಂತ ಏನೂ ಇರಲಿಲ್ಲ. ನಾನು ಆವಾಗ ಹೊಸಬ, ನಾನು ಒಂದು ಸಿನಿಮಾ ಮಾಡಿದ್ದೆ ಅಷ್ಟೇ. ಸೊ ಕಳ್ಕೊಳ್ಳೋಕ್ಕೆ ಅಂತ ನನಗೇನೂ ಇರಲಿಲ್ಲ. ಆ್ಯಂಡ್ ನನಗೆ ಮೋರ್ ದೆನ್ ಎನಿಥಿಂಗ್ ಎಲ್ಸ್ ಒಬ್ಬ ನಟನಾಗಿ, ನಟನಾಗಿ ನಾನು ಬೆಳಿಬೇಕು, ನಟನಾಗಿ ನನ್ನನ್ನು ನಾನು ಸಾಬೀತುಪಡಿಸ್ಕೊಳ್ಬೇಕು ಅನ್ನೋ ಆಸೆ ಮಾತ್ರ ಇತ್ತು. ನಾನೊಬ್ಬ ದೊಡ್ಡ ಸ್ಟಾರ್ ಆಗಬೇಕು ಅನ್ನೋ ಉದ್ದೇಶದಿಂದ ನಾನು ಸಿನಿಮಾ ಇಂಡಸ್ಟ್ರಿಗೆ ಬಂದವನಲ್ಲ. ಹಾಗಾಗಿ ನನಗೆ ಅದೊಂದು ಚಾಲೆಂಜ್ ಅಂತ ಅನ್ನಿಸ್ತು. ಆ್ಯಂಡ್ ನನ್ನ ಪ್ರತಿಭೆಯನ್ನು ಹೊರಹಾಕೋದಕ್ಕೆ ಈ ರೀತಿಯ ಪಾತ್ರಗಳನ್ನು ನಾನು ಮಾಡಬಲ್ಲೆ ಅಂತ ನನಗೆ ನಾನು ಪ್ರೂವ್ ಮಾಡ್ಕೊಳ್ಬೇಕಾಗಿತ್ತು. ಅದನ್ನು ಜನರು ನೋಡಿ ಮೆಚ್ಚಿದರೆ ನನ್ನ ನಂಬಿಕೆ ಇನ್ನೂ ದೃಢವಾಗುತ್ತೆ ಅನ್ನೋ ವಿಶ್ವಾಸ ಇತ್ತು. ಸೊ ಆ ಇದಕ್ಕೆ ಅಂತ ಆ ಪಾತ್ರ ಒಪ್ಕೊಂಡಿದ್ದು. ಆ್ಯಂಡ್ ಒಂದು
ಸ್ಕೋಪ್ ಅಂತ ಹೇಳ್ತಾರಲ್ಲ, ಪರ್ಫಾರ್ಮೆನ್ಸ್ಗೆ ಸ್ಕೋಪ್ ಇರುತ್ತೆ ಅಂತ. ಯಾವಾಗಲೂ ಈ ರೀತಿಯ ನೆಗೆಟಿವ್ ಅಥವಾ ಆ್ಯಂಟಿ ಹೀರೋ ಪಾತ್ರಗಳಲ್ಲಿ ಐ ಥಿಂಕ್ ಜಾಸ್ತಿ ಸ್ಕೋಪ್ ಇರುತ್ತೆ ಅಂತ ಅನಿಸುತ್ತೆ. ಯಾಕಂದರೆ ಜನರು ಎಕ್ಸ್ಪೆಕ್ಟ್ ಮಾಡದೇ ಇರೋದನ್ನು ನೀವು ಕೊಟ್ಟಾಗ ಅವರನ್ನು ತಲುಪೋ ರೀತಿ ಬೇರೆ ಆಗುತ್ತೆ ಅಂತ ಅನಿಸುತ್ತೆ, ಅದು ಅವರ ಮನಸ್ಸಿಗೆ ಹೆಚ್ಚು ನಾಟುತ್ತೆ ಅಂತ ಅನಿಸುತ್ತೆ. ಸೊ ಆ ಧೈರ್ಯದಿಂದ ಆ ಆಸೆಯಿಂದ ನಾನು ಆ ಸಿನಿಮಾ ಒಪ್ಕೊಂಡಿದ್ದು, ಆ ಪಾತ್ರ ಒಪ್ಕೊಂಡಿದ್ದು. ಆ್ಯಂಡ್ ದೇವ್ರ ದಯೆಯಿಂದ ಜನರು ಅದನ್ನು ಸ್ವೀಕರಿಸಿದ್ರು, ನನ್ನ ಬೆನ್ನು ತಟ್ಟಿದ್ರು. ಐ ಥಿಂಕ್ ಅದೊಂದು ನನ್ನ ಇದಕ್ಕೆ ನನ್ನ ವೃತ್ತಿ ಜೀವನದಲ್ಲಿ ಅದೊಂದು ಮೈಲಿಗಲ್ಲಾಗಿ ಯಾವಾಗಲೂ ಉಳಿದಿರುತ್ತೆ. ನೋಡಿ, ಎಕ್ಸ್ಕ್ಯೂಸ್ ಮೀ ಸಿನಿಮಾ ನಾವು ಅವಾಗೆಲ್ಲ ಮಾಡಿದ ತಂಡನೇ ಹೊಸದಾಗಿತ್ತು. ಅಂದರೆ ಅಬ್ಸಲ್ಯೂಟ್ ನ್ಯೂ ಕಮರ್ಸ್ ಅಲ್ಲ. ಪ್ರೇಮ್ ಅವರು ಕರಿಯ ಅನ್ನೋ ಒಂದು ಸಿನಿಮಾ ಮಾಡಿದರು, ರಮ್ಯಾ ಅವರು ಅಪ್ಪು ಅವ್ರ ಜೊತೆಗೆ ಅಭಿ ಅನ್ನೋ ಒಂದು ಸಿನಿಮಾ ಮಾಡಿದರು, ನಾನು ಪ್ರೀತಿ ಪ್ರೇಮ ಪ್ರಣಯ ಅನ್ನೋ ಒಂದು ಸಿನಿಮಾ ಮಾಡಿದ್ದೆ. ನನ್ನ ಜೊತೆಗೆ ಅಜಯ್ ಕೂಡ ಒಂದೆರಡು ಬೇರೆ ಸಿನಿಮಾಗಳಲ್ಲಿ ಚಿಕ್ಕ ಚಿಕ್ಕ ಪಾತ್ರಗಳಲ್ಲಿ ಕಾಣಿಸ್ಕೊಂಡಿದ್ದರು. ಸೊ ಹೀಗೆ ಎಲ್ಲ ಹೊಸಬ್ರ ತಂಡ ಇತ್ತು. ನಮ್ಮ ಮಳವಳ್ಳಿ ಸಾಯಿಕೃಷ್ಣ ಅನ್ನೋ ರೈಟರ್ ಒಬ್ಬರು, ಅವರು ಹೊಸಬ್ರು. ಆವಾಗ ನಾಗೇಂದ್ರ ಪ್ರಸಾದ್ ಸಾಹಿತಿಗಳು, ಅವರು ಆಗ ಹೊಸಬ್ರು. ಸೊ ಹೀಗೆ ಇದೊಂದು ಹೊಸಬ್ರ ತಂಡ ಆಗಿತ್ತು. ಹೊಸಬ್ರ ತಂಡ ಅಂದಾಕ್ಷಣ ಕೆಲವೊಂದು ನರ್ವಸ್ನೆಸ್ ಇರುತ್ತೆ, ಕೆಲವೊಂದು ತಪ್ಪು ತಿಳುವಳಿಕೆಗಳು ಇರುತ್ತೆ, ಬಟ್ ಎಲ್ಲದಕ್ಕಿಂತ ಒಂದು ಹುಮ್ಮಸ್ ಇರುತ್ತೆ, ಒಂದು ಎನರ್ಜಿ ಇರುತ್ತೆ. ಆ ಎನರ್ಜಿಯಲ್ಲಿ ಎಷ್ಟೊಂದು ಕೆಲಸಗಳನ್ನು ಮಾಡಿಬಿಟ್ವಿ. ಈಗ ನಾವು ಯೋಚನೆ ಮಾಡಿದಾಗ ಅಥವಾ ಮೆಲುಕು ಹಾಕ್ಕೊಂಡು ಹಿಂದೆ ತಿರುಗಿ ನೋಡಿದಾಗ ಈ ಕೆಲಸ ಎಲ್ಲ ನಾವೇ ಮಾಡಿದ್ವ ಅಂತ ಅನಿಸುತ್ತೆ. ನಮ್ಮ ಪ್ರೇಮ್ ಅವರಂತೂ, ಐ ಮೀನ್, ಹಿ ವಾಸ್ ಆಲ್ವೇಸ್ ಫುಲ್ ಆಫ್ ಎನರ್ಜಿ. ಯಾವುದೋ ದೊಡ್ಡ ಬೆಟ್ಟ, ಚಿಕ್ಕಮಗಳೂರಿಗೆ ಕರ್ಕೊಂಡು ಹೋಗ್ಬಿಟ್ಟು ಯಾವುದೋ ದೊಡ್ಡ ಬೆಟ್ಟ ತೋರಿಸ್ಬಿಟ್ಟು ಅದನ್ನು ಹತ್ತಮ್ಮ ನೀನು ಅಂತ ಹೇಳ್ಬಿಡೋರು, ಕೆಳಗಡೆ ಕ್ಯಾಮ್ರಾ ಇಟ್ಬಿಟ್ಟು ಮೇಲ್ಗಡೆ ತುದಿಲಿ ನೀನು ನಿಂತ್ಕೋಬೇಕು ಅಂತ ಹೇಳೋರು ಒಂದು ಶಾಟ್ಗೋಸ್ಕರ. ನಾವು ಅದನ್ನು ಮಾಡ್ತಾ ಇದ್ವಿ, ಏನು ಬೈಕೊಳ್ಳದೆ ಮಾಡ್ತಾ ಇದ್ವಿ. ಆ್ಯಂಡ್ ಆ ರೀತಿ ತುಂಬ ಘಟನೆಗಳಾದವು. ಆ ರೀತಿ ಕೆಲವೊಂದು ಘಟನೆಗಳು ಮರೆಯೋಕ್ಕೆ ಆಗಲ್ಲ. ಒಂದು ಫೈಟ್ ಸೀಕ್ವೆನ್ಸ್ ಮಾಡ್ತಾ ಇದ್ವಿ, ನನಗೆ ಅದು ಆ ಥರ ಫೈಟ್ ಸ್ಕೂಲ್ಗೆ ಅಂತ ಹೋಗಿ ಅಥವಾ ಸ್ಟಂಟ್ಸ್ನ ಕಲಿತು ಅಂತ ಅಭ್ಯಾಸ ಇರಲಿಲ್ಲ. ಒಂದು ಅಂದಾಜಿನ ಮೇಲೆ ಮಾಡ್ತಾ ಇದ್ದಿದ್ದು, ಆಗ ಈಗಿನಷ್ಟು ಸೇಫ್ಟಿ ಅದು ಇದು ಎಲ್ಲ ಫಾಲೋನೂ ಮಾಡ್ತಾ ಇರಲಿಲ್ಲ. ಒಂದು ಸ್ಟಂಟ್ ಏನೋ ಮಾಡೋವಾಗ ನಾನು ಒಂದು ಬಿಲ್ಡಿಂಗ್ ಫಸ್ಟ್ ಫ್ಲೋರಿಂದ ಬಿದ್ದೋಗ್ತಾ ಇದ್ದೆ, ಏನೋ ಟ್ರೈ ಮಾಡೋಕ್ಕೆ ಹೋಗಿ ಕಾಲು ಸಿಕ್ಕಾಕೊಂಡ್ಬಿಟ್ಟಿತ್ತು. ಕಾಲು ಸಿಕ್ಕಾಕೊಂಡು ಎಡುಬಿಟ್ಟಿದ್ದೆ ನಾನು ಫಸ್ಟ್ ಫ್ಲೋರಿಂದ ಬಿದ್ದೋಗ್ತಾ ಇದ್ದೆ. ನಮ್ಮ ಫೈಟ್ ಮಾಸ್ಟರ್ ಅಸಿಸ್ಟೆಂಟ್ ಒಬ್ಬರು ಬಂದು ನನ್ನ ಕಾಲು ಹಿಡ್ಕೊಂಡಿದ್ದಕ್ಕೆ ಪರವಾಗಿಲ್ಲ, ಬಚಾವಾದೆ, ಇಲ್ಲಾಂದರೆ ತಲೆ ಕೊಟ್ಕೊಂಡು ಕೆಳಗಡೆ ಬೀಳ್ತಾ ಇದ್ದೆ. ಅದಿನ್ನೂ ನೆನ್ನೆ ಮೊನ್ನೆ ಆದಂಗೆ ಅನಿಸುತ್ತೆ. ಆ ರೀತಿ ಒಂದು ಎರಡು ಮೂರು ಕಡೆ ಗಾಯನೂ ತಿಂದಿದ್ದೀನಿ, ಅದರದ್ದು ಎರಡು ಮಾರ್ಕ್ ಎಲ್ಲ ಇಲ್ಲೇ ಇದೆ ಇನ್ನೂ. ಸೊ ನಾನು ಮರಿಬೇಕು ಅಂದರೂ ಮರೆಯೋಕೆ ಬಿಡಲ್ಲ ಅದು ಕೆಲವುದೆಲ್ಲ. ಸಿ ರಮ್ಯಾ ಅವರು, ನಾ ಹೇಳಿದ ಹಾಗೆ ರಮ್ಯಾ ಅವರು ಅಪ್ಪುವ್ರ ಜೊತೆ ಒಂದು ಸಿನಿಮಾ ಮಾಡಿದ್ರು. ಶಿ ವಾಸ್ ಆಲ್ರೆಡಿ, ಅಂದರೆ ಶಿ ವಾಸ್ ಆಲ್ರೆಡಿ ಹಿಟ್ ಆವಾಗ. ಅಜಯ್ ನಾನು ಆಗಿನ್ನೂ ಹೊಸಬ್ರು ಅಂತಾನೆ ಹೇಳಬಹುದು, ರಮ್ಯಾ ಅವರು ಹೊಸಬ್ರೆ. ಆವಾಗ ನಮ್ಮ ಕರಿಯರ್ಸ್ ಹೀಗೆ ಪ್ಯಾನ್ ಔಟ್ ಆಗುತ್ತೆ ಅಂತ ಯಾರಿಗೂ ಊಹೆ ಇರಲಿಲ್ಲ ಅಂತ ಅನಿಸುತ್ತೆ. ರಮ್ಯಾ ಅವರು, ನಾನು ಅಥವಾ ನಾನು ಅಜಯ್ ಎಲ್ಲರೂ ನಾವು ಚೆನ್ನಾಗಿ ಪರಸ್ಪರ ಬೆರೆತು ಅಂತ ಹೇಳ್ಬೋದು. ವಿ ಗಾಟ್ ಟು ನೋ ಈಚ್ ಅದರ್ ಎಸ್ ಪೀಪಲ್, ನಾವು ವ್ಯಕ್ತಿಗಳಾಗಿ ಒಬ್ರನ್ನೊಬ್ಬರು ಅರ್ಥ ಮಾಡ್ಕೊಂಡ್ವಿ ಅಂತ ಅನಿಸುತ್ತೆ. ಆಗಿನ ಕೆಲವು ಒಡನಾಟ ಅಂತ ನಾನು ಬೆಳೆಸಿದ್ದು ಅಜಯ್ ಜೊತೆ, ಎಸ್ಪೆಷಲಿ ಅಜಯ್ ಜೊತೆ ಅದಿನ್ನೂ ಇಮ್ಮಡಿಯಾಗಿದೆ. ಸೊ ಅಜಯ್ ಈಗಲೂ ಸಿನಿಮಾ ಇಂಡಸ್ಟ್ರಿನಲ್ಲಿ ನನ್ನ ಕ್ಲೋಸ್ ಫ್ರೆಂಡ್ಸಲ್ಲಿ ಒಬ್ಬರು ಅಂತ ಹೇಳ್ಬೋದು. ಸೊ ಹಾಗೆ ಅಫ್ಕೋರ್ಸ್ ಹೀ ಈಸ್ ಆಲ್ಸೋ ಮೂವ್ಡ್ ಆನ್ ಫ್ರಮ್ ದೇರ್. ಅವರು ಎಷ್ಟು ದೊಡ್ಡದಾಗಿ ಬೆಳೆದಿದ್ದಾರೆ. ರಮ್ಯಾ ಅವರು ಸಿನಿಮಾ ರಂಗದಲ್ಲೂ ಬೆಳೆದ್ರು, ರಾಜಕೀಯ ರಂಗದಲ್ಲೂ ಬೆಳೆದ್ರು. ಅದ್ರ ಬಗ್ಗೆ ಎಲ್ಲ ನಂಗೆ ತುಂಬ ಖುಷಿ ಇದೆ. ಅವರಿಬ್ಬರ ಬಗ್ಗೆನೂ ನನಗೆ ತುಂಬ ಪ್ರೀತಿ ಇದೆ, ತುಂಬ ಅಭಿಮಾನ ಇದೆ, ತುಂಬ ಹೆಮ್ಮೆ ಇದೆ ಅವರಿಬ್ಬರ ಬಗ್ಗೆ. ರೀಸೆಂಟಾಗಿ ರಮ್ಯಾ ಅವ್ರು ನಾನು ಮತ್ತೆ ಇಂಡಸ್ಟ್ರಿ ಕಂಬ್ಯಾಕ್ ಮಾಡ್ತೀನಿ ಅಂತ ಅವರೇ ಹೇಳಿದರು. ಮತ್ತೆ ನಿಮ್ಮಿಬ್ಬರ ಕಾಂಬಿನೇಷನ್ ನಾವು ನೋಡ್ಬೋದಾ, ಅಂದರೆ ಫ್ಯಾನ್ಸ್ ನೋಡ್ಬೋದಾ? ನೋಡಿ, ನಾನು ರಮ್ಯಾ ಅವರ ಫ್ಯಾನ್, ಆ್ಯಸ್ ಅ ಫ್ರೆಂಡ್ ಆಲ್ಸೋ ಶಿ ಇಸ್ ಅ ನೈಸ್ ಪರ್ಸನ್. ವ್ಯಕ್ತಿಯಾಗಿ ತುಂಬ ನನಗೆ ತುಂಬ ಇಷ್ಟ ಆಗುವಂಥ ವ್ಯಕ್ತಿ.
ಆ್ಯಂಡ್ ಆ್ಯಸ್ ಅನ್ ಆ್ಯಕ್ಟರ್ ಆಲ್ಸೋ ನನಗೆ ತುಂಬ ಇಷ್ಟ. ಅವ್ರ ಸ್ಕ್ರೀನ್ ಮೇಲೆ ಅವ್ರ ಸ್ಕ್ರೀನ್ ಪ್ರೆಸೆನ್ಸ್ ತುಂಬ ಚೆನ್ನಾಗಿದೆ ಅಂತ ನನಗೆ ಅನಿಸುತ್ತೆ. ಸೊ ಅವ್ರು ವಾಪಸ್ ಬರ್ತಿದ್ದಾರೆ ಅಂದರೆ ನನಗೂ ಖುಷಿನೇ. ಅವ್ರನ್ನ ಮತ್ತೆ ಪರದೆ ಮೇಲೆ ನೋಡೋಕ್ಕೆ ನಾನು ಇಷ್ಟಪಡ್ತೀನಿ. ಸೊ ವೆಲ್ಕಮ್ ಬ್ಯಾಕ್ ರಮ್ಯ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಂದು ಅವರದ್ದು ಕಾಂಬಿನೇಷನ್ ಎಕ್ಸ್ಕ್ಯೂಸ್ ಮೀನಲ್ಲಿ ಒಂದು ಜಾದೂನೇ ಮಾಡಿತ್ತು, ಒಂದು ಒಳ್ಳೆ ಕಾಂಬಿನೇಷನ್ ಅಂತ ಅನಿಸ್ಕೊಂಡಿತ್ತು, ಹಿಟ್ ಪೇರ್ ಅಂತ ಅನಿಸ್ಕೊಂಡಿತ್ತು. ಈಗ ಅವರು ವಾಪಸ್ ಬರ್ತಾ ಇದ್ದಾರೆ, ನಾನು ಸಿನಿಮಾ ರಂಗಕ್ಕೆ ವಾಪಸ್ ಬರ್ತಾ ಇದ್ದೀನಿ. ಈಗ ಮುಂದೆ ಯಾವುದಾದ್ರು ಸಿನಿಮಾದಲ್ಲಿ ಅವಕಾಶ ಸಿಕ್ಕರೆ ಖಂಡಿತ ಮಾಡೋಣ. ವೈ ನಾಟ್, ಹಿಟ್ ಪೇರನ್ನ ಯಾರು ಬೇಡ ಅಂತ ಹೇಳ್ತಾರೆ. ಬಾಬಾ ರಸಿಕಾ ಸಿನಿಮಾನೇ ಒಂದು ಒಂದು ವಿಭಿನ್ನವಾದ ಎಕ್ಸ್ಪೀರಿಯೆನ್ಸ್. ಅದು ಕಥಾವಸ್ತುನೇ ಬೇರೆ ಆಗಿತ್ತು, ಸ್ವಲ್ಪ ಬೋಲ್ಡ್ ಆಗಿತ್ತು ಆಗಿನ ಕಾಲಕ್ಕೆ, ಎಸ್ಪೆಷಲಿ 2004-05 ಬೋಲ್ಡ್ ಆಗಿತ್ತು. ಆ್ಯಂಡ್ ಮೋರ್ ದೆನ್ ಎನಿಥಿಂಗ್ ಎಲ್ಸ್ ನನಗೆ ರಮ್ಯಾ ಕೃಷ್ಣ ಅವರು ಜೊತೆಗೆ ಆ್ಯಕ್ಟ್ ಮಾಡೋ ಒಂದು ಅವಕಾಶ ಸಿಕ್ತು. ಆಗ ನಾನು ಎಕ್ಸ್ಕ್ಯೂಸ್ ಮೀ ಸಿನಿಮಾ ಮಾಡಿದ್ದೆ, ಅದು ಸೂಪರ್ ಡೂಪರ್ ಹಿಟ್ ಆಗಿತ್ತು, ಎಲ್ಲ ಓಕೆ. ಆದರೆ ಅವರು ಸೌತ್ ಇಂಡಿಯಾ ಸ್ಟಾರ್, ಅವರು ಹಿಂದಿನಲ್ಲಿ ಆ್ಯಕ್ಟ್ ಮಾಡಿದರು, ರಜನಿ ಸರ್ ಸರಿಸಮನಾಗಿ ಸಿನಿಮಾದಲ್ಲಿ ಕಾಣಿಸ್ಕೊಂಡಿದ್ದವರು. ಅವರು ಅವ್ರಿಗೇ ಆದಂಥ ಒಂದು ಚಾರ್ಮ್, ಅವ್ರಿಗೇ ಆದಂಥ ಒಂದು ಆರ ಇತ್ತು. ಸೊ ಅವ್ರ ಜೊತೆಗೆ ನಟನೆ ಮಾಡುವಾಗ ಸ್ವಲ್ಪ ಅಳುಕು ಅಂತ ಇತ್ತು, ಬಟ್ ದೆನ್ ಶಿ ವಾಸ್ ವೆರಿ ನೈಸ್, ತುಂಬ ಶಿ ವಾಸ್ ವೆರಿ ಕೈಂಡ್ ಅಂತ ಹೇಳ್ಬೋದು. ಎಲ್ಲೂ ಅವರು ಅಂಥ ದೊಡ್ಡ ಸೂಪರ್ ಸ್ಟಾರ್ ಅಂತ ಎಲ್ಲೂ ಅನಿಸೋಕ್ಬಿಡ್ಲಿಲ್ಲ. ಸೊ ನನ್ನ ಜೊತೆಗೆ ಚೆನ್ನಾಗಿ ಫ್ರೆಂಡ್ ಥರ ಬೆರ್ತರು. ಸೊ ಅದು ಕೆಲಸದ ರೂಪದಲ್ಲಿ ಚೆನ್ನಾಗಿ ಕಾಣಿಸ್ಕೊಳ್ತು. ಶಿ ವಾಸ್ ವೆರಿ ಕೈಂಡ್. ಅವ್ರ ಜೊತೆ ಕೆಲಸ ಮಾಡೋದು ತುಂಬ ಎಕ್ಸೈಟಿಂಗ್ ಆಗಿತ್ತು. ಆ್ಯಂಡ್ ಆ ಸಿನಿಮಾದಲ್ಲೂ ಅಷ್ಟೇ, ನನ್ನ ಅವರ ಏನು ಒಂದು ಇಂಟರ್ಯಾಕ್ಷನ್, ಒಂದು ಕೆಮಿಸ್ಟ್ರಿ ಅದ್ಭುತವಾಗಿ ಮೂಡಿ ಬಂದಿತ್ತು. ಸೊ ಐ ಆಮ್ ವೆರಿ ಥ್ಯಾಂಕ್ಫುಲ್ ಫಾರ್ ದಟ್. ದಯಾಳ್ ಪದ್ಮನಾಭನ್ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳಬೇಕು ಅದಕ್ಕೆ. ಚಪ್ಪಾಳೆ, ಸಕಾಸಕಿ, ಮಸಾಲ, ಹೀಗೆ ಸಾಕಷ್ಟು ಸಿನಿಮಾ ಮಾಡ್ತೀರಾ. ಸಡನ್ ಆಗಿ ಒಂದು ಇಷ್ಟು ಸಿನಿಮಾ ಮಾಡಿದ್ರೆ ಒಂದು 10-11 ಗ್ಯಾಪ್ ಆಗುತ್ತೆ, ಯಾಕೆ ಆ ಗ್ಯಾಪ್ ಯಾಕೆ ಆಯಿತು ಅಂತ. ನಾನು 2010 ತನಕ ಸಿನಿಮಾ ಮಾಡಿದೆ. ಪ್ರೇಮಿಸಮ್ ಅನ್ನೋದು ನನ್ನ ಕೊನೆ ಸಿನಿಮಾ ಆಯಿತು, ಕೊನೆ ರಿಲೀಸ್ ಆಯಿತು. ನನಗೆ ಯಾಕೋ ಸಾಕು ಅಂತ ಅನ್ನಿಸ್ತು. ನನಗೆ ಸಿನಿಮಾ ಅನ್ನೋದು ಅನಿವಾರ್ಯತೆ ಆಗಿರಲಿಲ್ಲ, ಹೊಟ್ಟೆಪಾಡಾಗಿರಲಿಲ್ಲ. ನಾನು ಸಿನಿಮಾನ ಮಾಡ್ತಾ ಇದ್ದ ಕಾರಣ ಅಥವಾ ಉದ್ದೇಶ ಒಳ್ಳೆ ಸಿನಿಮಾಗಳು ಮಾಡಬೇಕು ಅನ್ನೋದು ಮಾತ್ರ ಆಗಿತ್ತು. ನಾನು ಒಳ್ಳೆ ಪಾತ್ರಗಳಲ್ಲಿ, ಆದಷ್ಟು ವಿಭಿನ್ನವಾದ ಪಾತ್ರಗಳು ವಿಭಿನ್ನವಾದ ಸಿನಿಮಾಗಳಲ್ಲಿ ಕಾಣಿಸ್ಕೊಳ್ಬೇಕು ಅನ್ನೋದು ಮಾತ್ರ ನನ್ನ ಉದ್ದೇಶ ಆಗಿತ್ತು. ಅದು ಎಲ್ಲಿ ಈಡೇರ್ತಾ ಇರಲಿಲ್ವೋ ನಾನು ಅಲ್ಲಿಗೆ ಒಂದು ವಿರಾಮ ಹಾಕಬೇಕು ಅಂತ ನನಗೆ ಅನ್ನಿಸ್ತು. ಯಾಕಂದರೆ ನಾ ಹೇಳಿದ ಹಾಗೆ, ಜನರು ನಿಮ್ಮನ್ನು ಒಪ್ಕೊಳ್ಳೋದು ಅಥವಾ ನಿಮಗೆ ಚಪ್ಪಾಳೆ ತಟ್ಟೋದು, ನಿಮ್ಮ ಬೆನ್ನು ತಟ್ಟೋದು ಒಂದು ರೀತಿಯಲ್ಲಿ ಅದೊಂದು ಅಪ್ರಿಸಿಯೇಷನ್ ಅಂತ ಆಗುತ್ತೆ. ಬಟ್ ಅಲ್ಲಿಗೆ ಅದು ನಿಲ್ಲೋದಿಲ್ಲ. ಆ ಅಪ್ರಿಸಿಯೇಷನ್ ಜೊತೆಗೆ ನಿಮಗೊಂದು ಜವಾಬ್ದಾರಿ ಕೂಡ ಕೊಡ್ತಾರೆ, ನಿಮ್ಮಿಂದ ಒಳ್ಳೊಳ್ಳೆ ಸಿನಿಮಾಗಳ ನಿರೀಕ್ಷೆ ಇಟ್ಟಿರ್ತೀವಿ ಅನ್ನೋ ಒಂದು ಜವಾಬ್ದಾರಿ ಕೊಟ್ಟಿರ್ತಾರೆ. ಸೊ ಅದನ್ನು ನಾವು ಮಿಸ್ಯೂಸ್ ಮಾಡ್ಕೊಳ್ಬಾರ್ದು ನಟರಾಗಿ ಅಂತ ನನ್ನ ಅನಿಸಿಕೆ. ಸುಮ್ಮನೆ ಹೆಸರಿಗೆ ಅಂತ ಯಾವುದೋ ಬಂದಿದ್ದ ಸಿನಿಮಾ ಮಾಡೋದು, ಒಳ್ಳೆ ಕಥೆ ಇಲ್ಲದೆ ಇರೋ ಸಿನಿಮಾ ಮಾಡೋದು ನನ್ನ ಕೈಯಲ್ಲಿ ಸಾಧ್ಯ ಆಗ್ತಾ ಇರಲಿಲ್ಲ. ಸೊ ಹಾಗಾಗಿ ನನಗೆ ಸಾಕು, ಇಷ್ಟು ಸಾಕು, ನಾನು ಇದು ಮಾಡಿರೋದು ಸಾಕು, ಇನ್ನು ಮುಂದೆ ನಾನು ಹೋಗದೆ ಇದ್ದರೂ ತೊಂದರೆ ಇಲ್ಲ. ಬಟ್ ನನಗೆ ಒಪ್ಪಿಗೆ ಆಗದೇ ಇರೋವಂಥ ಕೆಲಸಗಳು, ಸಿನಿಮಾಗಳು ನಾನು ಮಾಡಲ್ಲ. ಇಂಥದ್ದನ್ನು ನಾನು ನೋಡಿ ಅಂತ ನನ್ನ ಅಭಿಮಾನಿಗಳಿಗೆ ನಾನು ಕೊಡಲ್ಲ ಅಂತ ನಿರ್ಧಾರ ಮಾಡಿದೆ. ಸೊ ಆ ನಿಟ್ಟಿನಲ್ಲಿ ಒಂದು ಸಣ್ಣ ಬ್ರೇಕ್ ತೊಗೋಬೇಕು ಅಂತ ಅನ್ನಿಸ್ತು. ನೋಡೋಣ, 1 ವರ್ಷ ಕಾಯೋಣ, 2 ವರ್ಷ ಕಾಯೋಣ, ಬೇರೆ ಬೇರೆ ಸ್ಕ್ರಿಪ್ಟ್ ಬಂದರೆ ಆವಾಗ ಒಪ್ತೀನಿ ಅಂತ ಅಂದ್ಕೊಂಡೆ. ಆ ವಿರಾಮ ಸ್ವಲ್ಪ ದೊಡ್ಡದಾಯಿತು ಅಷ್ಟೆ. ಇಂಥದ್ದೇ ಪಾತ್ರ ಅಂತ ನಾನೇನು ಎಕ್ಸ್ಪೆಕ್ಟ್ ಮಾಡೋಲ್ಲ. ಆದರೆ ಏನೋ ಒಂದು ಆಯಾಮ ಇರಬೇಕು, ಅದಕ್ಕೊಂದು ಒಂದು ತೂಕ ಇರಬೇಕು. ಎಲ್ಲದಕ್ಕಿಂತ ಮುಖ್ಯವಾಗಿ ಪಾತ್ರದ ಪೋಷಣೆ ಚೆನ್ನಾಗಿರಬೇಕು, ಆ್ಯಂಡ್ ಸಿನಿಮಾದ ಕಥೆ ಚೆನ್ನಾಗಿರಬೇಕು. ನಾನು ಯಾವಾಗಲೂ ಫಸ್ಟ್ ಆ್ಯಂಡ್ ಫೋರ್ಮೋಸ್ಟ್ ಐ ಬಿಲೀವ್ ದಟ್ ದ ಸ್ಟೋರಿ ಆಫ್ ಅ ಫಿಲ್ಮ್ ಇಸ್ ದ ಹೀರೋ ಆಫ್ ದ ಫಿಲ್ಮ್. ಕಥೆ ಸಿನಿಮಾದ ಹೀರೋ ಆಗಿರಬೇಕು. ಹೀರೋ ಅದರಲ್ಲಿ ಹೀರೋ ಆಗಿದ್ದರೆ ಓಕೆ, ಅದನ್ನು ಹೇಗಾದರೂ ಟ್ರೀಟ್ ಮಾಡ್ಕೊಳ್ಳಿ ಆ ಪಾತ್ರವನ್ನು, ದಟ್ಸ್ ಅ ಸೆಕೆಂಡ್ರಿ ಥಿಂಗ್. ಬಟ್ ಕತೆ ಪ್ರಮುಖವಾಗಿರಬೇಕು, ಕತೆ ಚೆನ್ನಾಗಿರಬೇಕು. ನಾವು ಯಾವ ಕಥೆಯನ್ನು ಹೇಳೋಕೆ ಹೊರಟಿದ್ದೀವಿ ಅದು ಗಟ್ಟಿಯಾಗಿರಬೇಕು, ಅದರಲ್ಲೊಂದು ಆತ್ಮ ಅಂತ ಇರಬೇಕು ಅಂತ ನನ್ನ ದೃಢವಾದ ನಂಬಿಕೆ. ಸೊ ಆ ರೀತಿಯ ಕಥೆ ಯಾವುದೇ ಚೆನ್ನಾಗಿದ್ದರೂ ಅಂಥ ಚಿತ್ರಗಳಲ್ಲಿ ನಾನು ಕಾಣಿಸ್ಕೊಳ್ಳೋಕೆ ಇಷ್ಟಪಡ್ತೀನಿ. ಪಾತ್ರ ಪೋಷಣೆ ನಂದು ಚೆನ್ನಾಗಿದ್ದರೆ ದಟ್ ವಿಲ್ ಬಿ ಅ ಬೋನಸ್. ಚಿತ್ರದ ಟೈಟಲ್ ಇರ್ಬೋದು, ಸಾಂಗ್ಸ್ ಇರ್ಬೋದು, ಟ್ರೇಲರ್ ಇಂದ ಮೋಡಿ ಮಾಡ್ತಿರೋ ಸಿನಿಮಾ ಅಂದ್ರೆ ತುರ್ತು ನಿರ್ಗಮನ ಸಿನಿಮಾ. ಸೊ ಈ ಸಿನಿಮಾ ಒಪ್ಕೊಳ್ಳಕ್ಕೆ, ಕಂಟೆಂಟ್ ಒಪ್ಕೊಳ್ಳಕ್ಕೆ ನಿಮ್ಗೆ ಯಾವ ಒಂದು ಕಾರಣ?
2017 ಅಲ್ಲಿ ನಾನು ಒಂದು ವೆಬ್ ಸೀರೀಸ್ ಮಾಡಿದೆ, ಲೂಸ್ ಕನೆಕ್ಷನ್ ಅನ್ನೋ ಒಂದು ವೆಬ್ ಸೀರೀಸ್ ಮಾಡಿದೆ. ಅದು ಅದ್ಭುತವಾದ ಯಶಸ್ಸನ್ನು ಕಾಣ್ತು. ಕನ್ನಡದಲ್ಲಿ ಒಂದು ಮೊದಲನೇ ವೆಬ್ ಸೀರೀಸ್ ಅನ್ನೋ ಹೆಗ್ಗಳಿಕೆ ನಮ್ಮದಾಯಿತು. ಅದನ್ನು ಇದೇ ಕಾರಣಕ್ಕೆ ಅಂತ ಮಾಡಿದ್ದು, ಅದೊಂದು ಹೊಸ ತಂಡ ಹೊಸದಾಗಿ ಏನೋ ಪ್ರಯತ್ನ ಮಾಡ್ತಾಯಿದ್ರು. ಆ್ಯಂಡ್ ಅದರ ಶೀರ್ಷಿಕೆಯಿಂದ ಹಿಡಿದು ಅದರ ಕಥಾವಸ್ತು ಎಲ್ಲ ವಿಭಿನ್ನವಾಗಿತ್ತು. ಸೊ ಈ ವಿಭಿನ್ನತೆಯ ಜೊತೆ ಕೈ ಜೋಡಿಸ್ಬೇಕು ಅಂತ ನನಗನ್ನಿಸ್ತು. ಹಾಗಾಗಿ ನಾನು ವೆಬ್ ಸೀರೀಸ್ ಮಾಡಿದೆ. ಅದೇ ರೀತಿ ಅದರ ಬೆನ್ನಲ್ಲೇ ತುರ್ತು ನಿರ್ಗಮನ ಸಿನಿಮಾ ಸ್ಕ್ರಿಪ್ಟ್ ಕೂಡ ನನಗೆ ಬಂದಿದ್ದು. ನಾನು ಈ ಕಥೆ ಕೇಳಿದ ತಕ್ಷಣ ನಾನು ಈ ಸಿನಿಮಾ ಮಾಡಬೇಕು ಅಂತ ನನಗನ್ನಿಸ್ತು. ಅರ್ಧ ಮುಕ್ಕಾಲು ಗಂಟೆಯಲ್ಲಿ ಈ ಸಿನಿಮಾದ ಫೈನಲೈಸ್ ಮಾಡಿದ್ದು, ಕಥೆ ಕೇಳಿದ್ದು ಆ್ಯಂಡ್ ಫೈನಲೈಸ್ ಮಾಡಿದ್ದಾಗೋಯಿತು. ಬಿಕಾಸ್ ಇದರ ಕ್ರೆಡಿಟ್ ನಮ್ಮ ನಿರ್ದೇಶಕರಿಗೆ ಹೋಗಬೇಕು, ಹೇಮಂತ್ ಕುಮಾರ್ಗೆ. ಅವರು ಈ ಥರದ್ದೊಂದು ಕಾನ್ಸೆಪ್ಟನ್ನು ಪಿಕ್ ಮಾಡಿದ್ದಾರೆ, ಚೂಸ್ ಮಾಡಿದ್ದಾರೆ. ಆ್ಯಂಡ್ ಇವೆಂಚುಲಿ ಈಗ ಸಿನಿಮಾ ಪರದೆ ಮೇಲೆ ಬಂದು ನೋಡಿದಾಗ ನಾವು ತುಂಬ ಚೆನ್ನಾಗಿ ಅದನ್ನು ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಪರದೆ ಮೇಲೆ, ದೊಡ್ಡ ಪರದೆ ಮೇಲೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಅವ್ರು ಏನೇನನ್ನು ನನಗೆ ಪ್ರಾಮಿಸ್ ಮಾಡಿದ್ರು ಸಿನಿಮಾ ಕತೆ ಹೇಳಿದಾಗ, ಅದರ 10 ಪಟ್ಟು ಸಿನಿಮಾದಲ್ಲಿ ಕಾಣೋಕ್ಕೆ ಸಿಗುತ್ತೆ. ಸೊ ಇದರೆಲ್ಲ ಶ್ರೇಯಸ್ಸು ಅವ್ರಿಗೆ ಹೋಗಬೇಕು. ಒಪ್ಪಿಕೊಂಡು ನಾನು ಯಾರಿಗೂ ಏನು ಫೇವರ್ ಮಾಡಲಿಲ್ಲ, ನನಗೆ ನಾನೇ ಫೇವರ್ ಮಾಡ್ಕೊಂಡಿದ್ದೀನಿ. ನಾನು ತುರ್ತು ನಿರ್ಗಮನಕ್ಕೆ ಸೀಮಿತವಾಗಿ ಮಾತಾಡಬೇಕು ಅಂತಂದರೆ, ಈ ರೀತಿಯ ಒಂದು ಕಾಂಟೆಂಟ್ ಕನ್ನಡದಲ್ಲಿ ಮಾತ್ರ ಅಲ್ಲ, ಬೇರೆ ಯಾವುದೇ ಇದರಲ್ಲೂ ಕೂಡ, ಭಾಷೆಯಲ್ಲೂ ಕೂಡ ನೋಡೋಕ್ಕೆ ಸಿಕ್ಕಿರೋದು ಕಷ್ಟ ಅಂತ ಅನಿಸುತ್ತೆ, ಅಥವಾ ತುಂಬ ವಿರಳ ಅಂತ ಅನಿಸುತ್ತೆ. ಆ ನಿಟ್ಟಿನಲ್ಲಿ ತುಂಬ ವಿಭಿನ್ನವಾದ ಸಿನಿಮಾ ನಮ್ಮ ಸಿನಿಮಾ. ಕಥೆನೇ ವಿಭಿನ್ನವಾಗಿದೆ, ಅದನ್ನು ನಿರೂಪಣಾ ಶೈಲಿ ವಿಭಿನ್ನವಾಗಿದೆ. ನಾವು ಬಳಸಿರೋ ಕಥೆ ಹೇಳೋಕ್ಕೆ ಅಂತ ಬಳಸಿರೋ ತಂತ್ರಗಳು ಇರಬಹುದು ಅಥವಾ ತಂತ್ರಜ್ಞಾನ ಇರಬಹುದು, ಅದೆಲ್ಲವೂ ತುಂಬ ಟಾಪ್ ನಾಚ್ ಆಗಿದೆ ಅಂತ, ಹೈ ಕ್ವಾಲಿಟಿ ಇದೆ. ಸೊ ಗುಣಮಟ್ಟದಲ್ಲಿ ಈ ಸಿನಿಮಾ ತುಂಬ ವಿಭಿನ್ನವಾಗಿದೆ. ಆ್ಯಂಡ್ ನಮ್ಮ ಸಿನಿಮಾದಲ್ಲಿ ತಾರಾಗಣ ತುಂಬ ಚೆನ್ನಾಗಿದೆ. ತಾರಾ ಬಳಗ, ಸುಧಾರಾಣಿಯವರಿದ್ದಾರೆ, ಅಚ್ಯುತ್ ಕುಮಾರ್ ಅವರಿದ್ದಾರೆ, ರಾಜ್ ಶೆಟ್ಟಿ ಇದ್ದಾರೆ, ಸಂಯುಕ್ತಾ ಹೆಗ್ಡೆ ಇದ್ದಾರೆ, ಹಿತಾ ಚಂದ್ರಶೇಖರ್ ಇದ್ದಾರೆ, ನಾನು ಒಂದು ಸಣ್ಣ ಪಾತ್ರ ಮಾಡಿದ್ದೀನಿ. ಸೊ ಈ ರೀತಿ ಹಲವಾರು, ನಾಗೇಂದ್ರ ಶಾ ಅವರಿದ್ದಾರೆ, ಅರುಣಾ ಬಾಲರಾಜ್ ಅವರಿದ್ದಾರೆ, ಅಮೃತ ರಾಮಮೂರ್ತಿ ಇದ್ದಾರೆ. ಸೊ ಹೀಗೆ ಒಳ್ಳೊಳ್ಳೆ ನಟರು ತುಂಬಿರುವಂತಹ ಸಿನಿಮಾ ಇದು. ಜೊತೆಗೆ ಅದ್ಭುತವಾದ ಒಂದು ಕಥೆ ಇದೆ. ಆ ಕಥೆಯನ್ನು ಹೆಣೆದಿರೋ ರೀತಿ, ಪಾತ್ರಗಳ ಪೋಷಣೆ, ಅದರ ನಿರೂಪಣಾ ಶೈಲಿ ಎಲ್ಲವೂ ವಿಭಿನ್ನವಾಗಿ ಹೊಸದಾಗಿ ಮೂಡಿಬಂದಿದೆ. ಹೊಸದಾಗಿ ಅಂತಂದರೆ ನಮ್ಮ ಪ್ರೇಕ್ಷಕರಿಗೆ, ಕನ್ನಡದ ಪ್ರೇಕ್ಷಕರಿಗೆ ಈ ಸಿನಿಮಾ ನೋಡಿದಾಗ, ಓ ಪರವಾಗಿಲ್ಲಪ್ಪ, ನನ್ನ ಹಿಂದೆ ಎಂದೂ ಕಂಡಿಲ್ಲದೆ ಇರುವಂಥದ್ದು, ಕೇಳಿಲ್ಲದೆ ಇರುವಂಥದ್ದನ್ನು ನಾನು ಕಂಡು ಕೇಳಿದ್ದೀನಿ, ಏನೋ ಒಂದು ಹೊಸತನ ಇದೆ, ಫ್ರೆಶ್ನೆಸ್ ಇದೆ ಈ ಸಿನಿಮಾದಲ್ಲಿ ಅಂತ ಖಂಡಿತವಾಗ್ಲೂ ಅನಿಸುತ್ತೆ. ಸೊ ಈ ಎಲ್ಲ ಕಾರಣಗಳು ನನಗೆ ಈ ಸಿನಿಮಾನ ಒಪ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡ್ತು. ಆ್ಯಂಡ್ ಸಿನಿಮಾ ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಸೊ ಅದ್ರ ಬಗ್ಗೆ ತುಂಬ ಕಾನ್ಫಿಡೆನ್ಸ್ ಇದೆ. ಲೂಸ್ ಕನೆಕ್ಷನ್ ಆಗಿನ ಟೈಮ್ಗೆ ಬೇರೆ ಯಾರೂ ಮಾಡದೇ ಇದ್ದಂಥ ಒಂದು ಕಾನ್ಸೆಪ್ಟು. ಫಸ್ಟ್ ಆಫ್ ಆಲ್ ಅದೊಂದು ವೆಬ್ ಸೀರೀಸ್ ಅನ್ನೋದೇ ಆಗ OTTಗಳು ಅಂಥ ದೊಡ್ಡದಾಗೋಕ್ಕೆ ಮುಂಚೆ, ಡಿಜಿಟಲ್ ಮೀಡಿಯಮ್ ಅನ್ನೋದು ದೊಡ್ಡದಾಗೋಕ್ಕೆ ಮುಂಚೆ ಅದರ ಪರಿಕಲ್ಪನೆ ಮಾಡಿದ್ದಂಥ ಟೈಮ್ ಅದು. 2017 ನಮ್ಮ RJ ಪ್ರದೀಪ ಅವರು ಸಕಸ್ ಸ್ಟುಡಿಯೋ ಅಂತ ಒಂದು ಸ್ಟುಡಿಯೋನ ಇದು ಮಾಡಿ ಸ್ಟುಡಿಯೋ ಹೌಸ್ನ ತೆಗೆದಿದ್ದರು. ಅದರಲ್ಲಿ ಇದು ಕನ್ನಡದ ಮೊದಲನೇ ವೆಬ್ ಸೀರೀಸ್ ಆಗಬೇಕು ಅನ್ನೋ ರೀತಿಯಲ್ಲಿ ಅದನ್ನು ತಯಾರು ಮಾಡಿದರು. ಸೊ ಆಯಾ ನಿಟ್ಟಿನಲ್ಲಿ ಅದೊಂದು ತುಂಬ ಹೊಸ ಪ್ರಯತ್ನ ಆಗಿತ್ತು. ಸೊ ಹೊಸ ಪ್ರಯತ್ನದ ಜೊತೆ ನಾನು ಕೈ ಜೋಡಿಸ್ಬೇಕು ಅಂತ ನನಗನ್ನಿಸ್ತು. ಅವ್ರು ನನ್ನನ್ನು ಅಪ್ರೋಚ್ ಮಾಡಿದಾಗ ನನಗೂ ಹೆಚ್ಚು ವೆಬ್ ಸೀರೀಸ್ ಬಗ್ಗೆ ತಿಳುವಳಿಕೆ ಇದ್ದಿರಲಿಲ್ಲ, ಯಾಕಂದರೆ ನನಗೆ ಅದಕ್ಕೆ ಎಕ್ಸ್ಪೋಸ್ ಆಗಿರಲಿಲ್ಲ. ಇದು ನಮ್ಮ ಈ ನಾಲ್ಕು ವರ್ಷಗಳಲ್ಲಿ ತುಂಬ ಬದಲಾವಣೆ ಆಗಿದೆ. OTT ಅನ್ನೋದು ನಮಗೆ ಈಗ ಸಿನಿಮಾಕ್ಕಿಂತ ಅಥವಾ TVಗಳಿಗಿಂತ ಅದಕ್ಕೆ ಜಾಸ್ತಿ ಪ್ರಚಲಿತವಾಗಿದೆ. ಆದರೆ ಅದು ಬರದೇ ಇರೋಕ್ಕೂ ಮುಂಚೆ ಮೊದಲನೇ ಹೆಜ್ಜೆ ನಾವು ಮೊದಲಿಗಿರು ಅಂತ ಪ್ರೂವ್ ಮಾಡ್ಕೊಳ್ಳೋ ಒಂದು ಅವಕಾಶ ಇತ್ತು OTTನಲ್ಲಿ ಅಥವಾ ವೆಬ್ ಸೀರೀಸ್ನಲ್ಲಿ. ಸೊ ಅದು ಒಂದು ದೊಡ್ಡ ಕಾರಣ ಅಂತ ಆಯಿತು. ಆ್ಯಂಡ್ ಅದ್ರ ಕಥಾವಸ್ತುನು ಒಂಥರ ವ್ಯಾಕಿ ಆಗಿತ್ತು, ತುಂಬ ಕ್ವರ್ಕಿ ಅಂತ ಹೇಳ್ತಾರಲ್ಲ, ಸ್ವಲ್ಪ ತಿಕ್ಕಲಾಗಿತ್ತು. ನನಗೆ ಆ ಥರ ತಿಕ್ಕಲ್ತನ ತುಂಬ ಇಷ್ಟ. ಸೊ ವೆಬ್ ಸೀರೀಸ್ ಮಾಡಿದ್ದು ಹೌದು. ಶ್ರೇಯಾ ಅಯ್ಯರ್ ಅವರ ಬಗ್ಗೆ, ನಿಮ್ಮ ಲೈಫ್ ಪಾರ್ಟ್ನರ್, ಲೈಫ್ ಜರ್ನಿ ಬಗ್ಗೆ. ಶ್ರೇಯಾ ನನ್ನ ಲೂಸ್ ಕನೆಕ್ಷನ್ನಲ್ಲಿ ಕಾಸ್ಟ್ಯೂಮ್ ಡಿಸೈನರ್ ಆಗಿ ವರ್ಕ್ ಮಾಡಿದ್ರು. ಆಕೆ ಬೇಸಿಕಲಿ ಫ್ಯಾಷನ್ ಡಿಸೈನರ್ ಆ್ಯಂಡ್ ಕಾಸ್ಟ್ಯೂಮ್ ಡಿಸೈನರ್.
ಸೊ ನಾವು ದಿನ ಇದರಲ್ಲಿ ಮೀಟ್ ಮಾಡ್ತಾ ಇದ್ವಿ, ಆ ಸೆಟ್ನಲ್ಲಿ ಮೀಟ್ ಮಾಡ್ತಾ ಇದ್ವು, ಒಂದೇ ಜಿಮ್ನಲ್ಲಿ ವರ್ಕೌಟ್ ಮಾಡ್ತಾ ಇದ್ವು ಎಟ್ಸೆಟ್ರಾ. ಸೊ ಪರಸ್ಪರ ನಾವು ಒಬ್ಬರನ್ನೊಬ್ಬರು ಇಷ್ಟಪಟ್ಟು, ಸೊ ಒಂದೂವರೆ ವರ್ಷದ ನಂತರ ನಮ್ಮ ಮನೆಯವರ ಸಮ್ಮತಿಯಿಂದ ಅವರೆಲ್ಲರ ಜೊತೆಗೆ ನಾವಿಬ್ಬರು ಮದುವೆ ಆದವು. ಸೊ ದಟ್ಸ್ ದಟ್ ಶೀಸ್ ಬಿನ್ ಪಾರ್ಟ್ ಆಫ್ ಮೈ ಲೈಫ್ ಸಿನ್ಸ್ ದ ಲಾಸ್ಟ್ 5 years. ಐ ಆಮ್ ವೆರಿ ಹ್ಯಾಪಿ ಅಬೌಟ್ ಇಟ್. ಸಂಗೀತದ ಒಂದು ಕುಟುಂಬ ಅಂತ ಹೇಳ್ಬೋದು, ಅಮ್ಮ ಆಗಿರ್ಬೋದು, ನಿಮ್ಮ ಸಿಸ್ಟರ್ ಆಗಿರ್ಬೋದು, ನೀವು ನೆಕ್ಸ್ಟ್ ನಿಮ್ಮ ಮಗ ಕೂಡ. ಸೊ ಏನು ನಿಮ್ಮ ಮಗನ ಬಗ್ಗೆ ಹೇಳಿ? ನನ್ನ ಮಗನ ಬಗ್ಗೆ ಏನು ಹೇಳೋದು, ಅವನು ಮಹಾನ್ ತರಲೆ. ಅವನು ಈಗ 3 ವರ್ಷ ಆಗಿದೆ ಅವನಿಗೆ. ಅವನಿಗೂ ಸ್ವಲ್ಪ ಹಾಡಲ್ಲಿ ಸಂಗೀತದಲ್ಲಿ ಆಸಕ್ತಿ ಇದೆ ಅನ್ನೋ ರೀತಿ ಕಾಣಿಸ್ತಾ ಇದೆ. ಸಂಗೀತದಲ್ಲಿ ಆಸಕ್ತಿ ಇದ್ದರೆ ಒಳ್ಳೆಯದು, ಖುಷಿನೇ ನನಗೆ. ಫೈನಲಿ ಅವನು ಏನು ಫಾಲೋ ಮಾಡ್ತಾನೋ ಮಾಡ್ಕೊಳ್ಳಿ ಅಂತ ಬಿಡ್ತೀನಿ. ಆಫ್ಕೋರ್ಸ್ ಈಗ ಸದ್ಯಕ್ಕೆ ಹಾಡ್ತಾನೆ, ಅದು ಇದು ಮಾಡ್ತಾ ಇರ್ತಾನೆ, ಏನೋ ಟೈಮ್ ಪಾಸ್ಗೆ ತರಲೆ ಮಾಡ್ತಾ ಇರ್ತಾನೆ. ಅವನ ನೋಡೋದು ಒಂದು ಖುಷಿ. ಈಗ ಇವಾಗ ಒಂದು ಅವಾಗ ಒಂದು 10-15 ವರ್ಷಗಳ ಹಿಂದೆ ಬರ್ತಿರೋ ಸಿನಿಮಾ ಅದು ಇವಾಗ ಬರ್ತಿರೋ ಸಿನಿಮಾ ಅದು, ಸೊ ಏನು ಡಿಫ್ರೆನ್ಸ್ ಅಂತ ಅನ್ಸುತ್ತೆ ಸರ್? ಸಿನಿಮಾಗಳಲ್ಲಿ ವ್ಯತ್ಯಾಸ ಅಂತ ನನಗೇನು ಅನಿಸಲ್ಲ. ಸಿನಿಮಾಗಳನ್ನು ಪ್ರಸ್ತುತ ಪಡಿಸ್ತಾ ಇರೋ ರೀತಿ ಬದಲಾಗಿದೆ, ಅದನ್ನು ಶೂಟ್ ಮಾಡೋ ರೀತಿ ಬದಲಾಗಿದೆ. ನಾವು ಎಕ್ಸ್ಕ್ಯೂಸ್ ಮೀ, ಅದು ಆ ಥರ ಸಿನಿಮಾ ಎಲ್ಲ ಮಾಡಿದಾಗ ನಾವು ರೀಲ್ನಲ್ಲಿ ಶೂಟ್ ಮಾಡ್ತಾಯಿದ್ವಿ. ಒಂದು ಟೇಕ್ ಹಾಳಾಯಿತು ಅಂತಂದರೆ ಆ ರೀಲ್ ಅಷ್ಟು ವೇಸ್ಟ್ ಅಂತ ಅನ್ನೋ ಕಾಲ ಇರ್ತಾ ಇತ್ತು. ಸೊ ಈಗ ಅದರ ಆ ಕಟ್ಪಾಡಿಲ್ಲ, 100 ಟೇಕ್ ಮಾಡ್ಬೋದು, ಏನು ತೊಂದರೆ ಇಲ್ಲ, ಸುತ್ತಾನೇ ಇರ್ಬೋದು ಡಿಜಿಟಲ್ ಅಂತ. ಸೊ ಆ ರೀತಿಯಲ್ಲಿ ಕೆಲವೊಂದು ತಂತ್ರಜ್ಞಾನದ ಬಳಕೆ ಹೆಚ್ಚಾಗಿದೆ. ತಾಂತ್ರಿಕವಾಗಿ ಐ ಥಿಂಕ್ ಲಾಟ್ ಆಫ್ ಚೇಂಜಸ್ ಹವ್ ಹ್ಯಾಪೆಂಡ್. ಅದು ಕೆಲವೊಂದು ಬಹಳ ಒಳ್ಳೆ ಚೇಂಜಸ್. ಈಗ ಯಾರು ಬೇಕಾದರೂ ಸಿನಿಮಾ ಮಾಡಬಹುದು ಅಂತ ಅನ್ನೋ ಒಂದು ಇದು ಬಂದಿದೆ. ಮುಂಚೆ ಸ್ವಲ್ಪ ದುಡ್ಡಿರಬೇಕಾಗಿತ್ತು, ರೀಲು ಅದು ಇದು ಅಂತ ಇನ್ವೆಸ್ಟ್ ಮಾಡಬೇಕು ಅನ್ನೋಷ್ಟು ಇರ್ತಾ ಇತ್ತು. ಈಗ ಆ ಕಟ್ಟುಪಾಡಿಲ್ಲ. ಸಿನಿಮಾ ಬಗ್ಗೆ ತಿಳುವಳಿಕೆ ಇದ್ದವರು ಒಂದು ಡಿಜಿಟಲ್ ಕ್ಯಾಮ್ರಾ ಇಟ್ಕೊಂಡು ಸಿನಿಮಾ ಮಾಡ್ಬೋದು, ಒಂದು ಫೋನಲ್ಲಿ ಸಿನಿಮಾ ಮಾಡ್ಬೋದು ಅನ್ನೋ ಮಟ್ಟಕ್ಕೆ ಬಂದಿದೆ. ದಟ್ ಈಸ್ ಅ ಗುಡ್ ಥಿಂಗ್. ಏನಾದರೂ ತಿಳುವಳಿಕೆ ಇರೋರು, ಪ್ಯಾಷನ್ ಇರೋರು ಯಾರು ಬೇಕಾದರೂ ಸಿನಿಮಾ ಮಾಡಬಹುದು ಅನ್ನೋ ಇದಕ್ಕೆ ಬಂದಿದೆ. ಅದರ ದುರ್ಬಳಕೆ ಅಥವಾ ಅದರ ಅದನ್ನು ಸರಿಯಾಗಿ ಯೂಸ್ ಮಾಡ್ತಾ ಇರೋರು ಅಥವಾ ಬೇಕಾಬಿಟ್ಟು ಯೂಸ್ ಮಾಡೋರು ಇರಬಹುದು, ಅದು ಜಾಸ್ತಿ ಆಗಿರ್ಬೋದು. ಬಟ್ ಅಟ್ಲೀಸ್ಟ್ ಚೆನ್ನಾಗಿ ಅದರ ಸದ್ಬಳಕೆ ಮಾಡೋರು, ತಿಳುವಳಿಕೆ ಇಟ್ಕೊಂಡು ಏನೋ ಕೆಲಸಕ್ಕೆ ಇಳಿಯೋರು ಕೂಡ ಜಾಸ್ತಿ ಆಗಿದ್ದಾರೆ. ಅವ್ರಿಗೆಲ್ರಿಗೂ ಒಂದು ಅವಕಾಶ ಸಿಕ್ಕಾಗಿದೆ, ಒಂದು ಪ್ಲಾಟ್ಫಾರ್ಮ್ ಸಿಕ್ಕಾಗಿದೆ. ಸೊ ದಟ್ ವೇ ಇಟ್ಸ್ ಅ ಲೆವೆಲ್ ಪ್ಲೇಯಿಂಗ್ ಫೀಲ್ಡ್. ಕೆಲವರು ಮುಂಚೆ ಕೆಲವರು ಮಾತ್ರ ಸಿನಿಮಾ ಮಾಡ್ಬೋದಾಗಿತ್ತು, ಇವಾಗ ಯಾರು ಬೇಕಾದರೂ ಮಾಡ್ಬೋದು. ಆ ಇದರಲ್ಲಿ ಐ ಥಿಂಕ್ ಪೀಪಲ್ ಆರ್ ದ ವಿನ್ನರ್ಸ್ ಅಂತ ಅನಿಸುತ್ತೆ. ಸೊ ಒಳ್ಳೆ ಸಿನಿಮಾ, ಒಳ್ಳೆ ಪ್ರಾಡಕ್ಟ್ಸ್ ಏನೇ ಇರ್ಬೋದು, ಒಳ್ಳೆ ವೆಬ್ ಸೀರೀಸ್ ಇರ್ಬೋದು, ಈ ಥರದ್ದೆಲ್ಲ ಯಾರೇ ಮಾಡಿದ್ರೂ ಜನರು ಗೆಲ್ತಾರೆ ಫೈನಲಿ. ಯಾಕಂದರೆ ಜನರಿಗೆ ಮನೋರಂಜನೆ ನೀಡಬೇಕು ಅಥವಾ ತಿಳುವಳಿಕೆ ನೀಡುವಂಥದ್ದು ಏನೇ ವಸ್ತು ಆದರೂ ಐ ಥಿಂಕ್ ಜನರೇ ಫೈನಲಿ ಗೆಲ್ಲೋದಲ್ವಾ. ಸೊ ಐ ಥಿಂಕ್ ಇಟ್ಸ್ ಅ ಗುಡ್ ಥಿಂಗ್, ಇಟ್ಸ್ ನೌ ಇಸ್ ಅ ಗುಡ್ ಟೈಮ್ ಅಂತ ಅನಿಸುತ್ತೆ. ನಾನು ಸಲಹೆ ಕೊಡೋಷ್ಟು ನನಗೆ ತಿಳುವಳಿಕೆ ಇಲ್ಲ ಅಥವಾ ನನಗೇನು ಅನುಭವನೂ ಇಲ್ಲ. ನೀವು ಕೇಳ್ತಾ ಇದ್ದೀರಿ ಅಂತ ಹೇಳ್ತಾ ಇದ್ದೀನಿ. ನನ್ನ ಅನಿಸಿಕೆ ಇಷ್ಟೆ. ಸಿನಿಮಾ ರಂಗ ಅನ್ನೋದು ಇಟ್ಸ್ ಅ ಗ್ಯಾಂಬಲ್. ಸಿನಿಮಾ ನಟನೆ ಅನ್ನೋದಾಗಲಿ ಇನ್ನೊಂದಾಗಲಿ, ನಾವೆಲ್ಲರೂ ಆ್ಯಕ್ಟರ್ಸ್ ಆಗೋಕ್ಕೆ ಸಾಧ್ಯ ಇಲ್ಲ, ಎಲ್ಲರೂ ಸ್ಟಾರ್ಸ್ ಆಗೋಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಸ್ಟಾರ್ಸ್ ಆಗೋಕ್ಕೆ ಬರ್ತೀವಿ ಅಂತ ಅಂದ್ಕೊಳ್ಳೋದು ತಪ್ಪು ಅಂತ ನಾನು ಹೇಳಲ್ಲ, ಆಗಲೇಬೇಕು ಅಂತ ನಿರೀಕ್ಷೆ ಇಟ್ಕೊಳ್ಳೋದು ತಪ್ಪು ಅಂತ ನಾನು ಹೇಳ್ತೀನಿ. ಹಾಗೆ ಆಗ್ತೀವಿ ಅಂತ ನಿರೀಕ್ಷೆ ಇಟ್ಕೊಳ್ಳೋದು ತಪ್ಪು ಅಂತ ಹೇಳ್ತೀನಿ. ಅಟ್ಲೀಸ್ಟ್ ಅದಕ್ಕೆ ಪೂರ್ವ ಸಿದ್ಧತೆ ಅಂತ ಏನಾದರೂ ಒಂದು ಆ್ಯಕ್ಟಿಂಗ್ ಕ್ಲಾಸ್ಗೆ ಹೋಗೋದು ಅಥವಾ ಯಾವುದೋ ಒಂದು ನಾಟಕದ ಇದರಲ್ಲಿ ಥಿಯೇಟರ್ ಫೀಲ್ಡಲ್ಲಿ ಕೆಲಸ ಮಾಡೋದು, ಆ ರೀತಿ ಏನಾದರೂ ತಯಾರಿ ಮಾಡಿಕೊಂಡಿದ್ರೆ ನಾವು ಸಿನಿಮಾ ಕ್ಯಾಮ್ರಾನ ಫೇಸ್ ಮಾಡಿದಾಗ ಒಂದು ಸ್ವಲ್ಪ ಪ್ರಿಪೇರ್ಡ್ ಆಗಿರ್ತೀವಿ. ಆ ನಿಟ್ಟಿನಲ್ಲಿ ಸ್ವಲ್ಪ ತಯಾರಿ ನಡೆಸ್ಕೊಂಡಿರಬೇಕು ಅಂತ ನನಗನ್ಸುತ್ತೆ. ಕೆಲಸ ಕಲಿತು ಕೆಲಸದ ಬಗ್ಗೆ ಶ್ರದ್ಧೆಯಿಂದ ಕೆಲಸ ಮಾಡಬೇಕು ಅನ್ನೋದು ಯಾವ ಫೀಲ್ಡ್ನಲ್ಲಾದ್ರೂ ಅಪ್ಲೈ ಆಗುತ್ತೆ, ಸಿನಿಮಾ ರಂಗದಲ್ಲೂ ಅಷ್ಟೇ. ಇಲ್ಲಿ ತಳುಕು ಬಳಕಿಗೋಸ್ಕರ ಮಾತ್ರ ಬಂದರೆ ಅದು ಅಪ್ಪಿತಪ್ಪಿ ನಮ್ಮ ಕೈ ಸೇರಬಹುದು, ಬಟ್ ಒಂದಲ್ಲ ಒಂದಿನ ಅದು ಜಾರಿ ಹೋಗುತ್ತೆ. ನಾವು ಈ ಸಿನಿಮಾ ರಂಗವನ್ನು, ಸಿನಿಮಾ ಅನ್ನೋ ಒಂದು ಮಾಧ್ಯಮವನ್ನು ಗೌರವಿಸಿ ಅದಕ್ಕೆ ಶ್ರದ್ಧೆಯಿಂದ ಕೆಲಸ ಮಾಡಿದ್ರೆ ಒಂದಲ್ಲ ಒಂದು ದಿನ ನಮಗೆ ಯಶಸ್ಸು ಸಿಗುತ್ತೆ ಅಂತ ಅನಿಸುತ್ತೆ. ಆ ನಿಟ್ಟಿನಲ್ಲಿ ಐ ಥಿಂಕ್ ಅದು ಎಲ್ಲ ನಾವು ಕೆಲಸ ಮಾಡೋ ಎಲ್ಲ ಫೀಲ್ಡ್ಗಳಿಗೂ ಅಪ್ಲೈ ಆಗುತ್ತೆ ಅನಿಸುತ್ತೆ. ಅದೇ ಪ್ರಿನ್ಸಿಪಲ್ಸ್ನ ಇಲ್ಲೂ ಫಾಲೋ ಮಾಡಬೇಕು.
ಬಟ್ ಸಿನಿಮಾ ರಂಗ ತುಂಬ ಒಂದೊಂದು ಸರ್ತಿ ತುಂಬ ಕ್ರೂರಿ ಅಂತ ಅನಿಸುತ್ತೆ, ಯಾಕಂದರೆ ಇಲ್ಲಿ ಎರಡನೇ ಅವಕಾಶಗಳು ಸಿಗೋದು ಕಡಿಮೆ, ಮೊದಲನೇ ಅವಕಾಶ ಸಿಗೋದೇ ಕಷ್ಟ ಆಗುತ್ತೆ. ಹಾಗಿದ್ದಾಗ ಇಲ್ಲಿ ವರ್ಕೌಟ್ ಆಗಲಿಲ್ಲ ಅಂದರೆ ನನಗೆ ಬೇರೆ ಮಾಡೋದಕ್ಕೇನೋ ಕೆಲಸ ಇದೆ, ನನ್ನ ಡಿಗ್ರಿ ಇದೆ, ನನಗೇನೋ ಒಂದು ಕೆಲಸ ಇದೆ ಅಂತ ಹೇಳ್ಕೊಳ್ಳೋದು, ಹೇಳ್ಕೊಳ್ಳೋ ರೀತಿಯಲ್ಲಿ ಇಟ್ಕೊಳ್ಳೋದು ಒಳ್ಳೆಯದು. ವಿದ್ಯೆ ಮೊದಲು ಇಂಪಾರ್ಟೆಂಟ್, ವಿದ್ಯೆ ಯಾವತ್ತೂ ಯಾರಿಗೂ ಕೈ ಕೊಡಲ್ಲ, ಯಾರಿಗೂ ಕೈ ಬಿಡೋಲ್ಲ, ನಮ್ಮ ಕಷ್ಟಕಾಲದಲ್ಲಿ ವಿದ್ಯೆ ಯಾವಾಗಲೂ ಕೈ ಹಿಡಿಯುತ್ತೆ. ಸೊ ವಿದ್ಯೆ ತುಂಬ ಇಂಪಾರ್ಟೆಂಟ್, ಒಂದು ಡಿಗ್ರಿ ಏನಾದರೂ ಒಂದು ಮಾಡಿಕೊಂಡು ಆಮೇಲೆ ಸಿನಿಮಾ ರಂಗಕ್ಕೆ ಬರೋದು ಸೇಫ್ ಅಂತ ಅನಿಸುತ್ತೆ. ಅಷ್ಟೇ ಹೇಳಬಲ್ಲ, ಅದನ್ನು ಬಿಟ್ಟರೆ ನನಗೆ ಇನ್ನೇನು ಹೇಳೋಕೆ ಇಷ್ಟ ಆಗಲ್ಲ ನನಗೆ. ಐ ಥಿಂಕ್ ನನಗೂ ಅದಕ್ಕಿಂತ ಜಾಸ್ತಿ ನನಗೆ ಅವನು ಅನುಭವ ಇಲ್ಲ. ಅದೊಂದು ಅತ್ಯುತ್ತಮವಾದ ಬೆಳವಣಿಗೆ, ನಿಜವಾಗ್ಲೂ ಒಂದು ಉತ್ತಮ ಬೆಳವಣಿಗೆ ಅದು. ಕನ್ನಡ ಚಿತ್ರರಂಗಗಳಿಗೆ ಕನ್ನಡ ಚಿತ್ರರಂಗಕ್ಕೆ ಒಂದು ಒಳ್ಳೆಯ ಮಾರುಕಟ್ಟೆ ಸೃಷ್ಟಿಯಾಗಿದೆ. ಈಗ ಕರ್ನಾಟಕವನ್ನು ಮೀರಿ, ಕರ್ನಾಟಕದ ಗಡಿ ಮೀರಿ, ಭಾರತದ ಗಡಿ ಮೀರಿ ಒಂದು ಮಾರುಕಟ್ಟೆ ಸೃಷ್ಟಿಯಾಗಿದೆ ಅನ್ನೋದು, ಅಥವಾ ಆಗ್ತಾ ಇದೆ ಅನ್ನೋದು ಒಂದು ಒಳ್ಳೆಯ ಬೆಳವಣಿಗೆ. ಅದು ಈಗಿನ ಕೆಲವು ಚಿತ್ರಗಳಿಂದ ಅದು ಸಾಧ್ಯ ಆಗಿದೆ. ಅದು ತುಂಬ ಒಳ್ಳೆಯ ವಿಷಯ, ತುಂಬ ಮೆಚ್ಚುವಂಥ ವಿಷಯ. ಯಾಕಂದರೆ ಅದರ ಮೂಲಕ ಏನಾಗ್ತಾ ಇದೆ, ನಮ್ಮ ಕನ್ನಡದ ಪ್ರತಿಭೆಗಳು ಒಳ್ಳೊಳ್ಳೆ ಸಿನಿಮಾಗಳನ್ನು ಮಾಡಿದಾಗ ಅದು ಕನ್ನಡಕ್ಕೆ ಮಾತ್ರ ಅಥವಾ ಕರ್ನಾಟಕಕ್ಕೆ ಮಾತ್ರ, ಕನ್ನಡಿಗರಿಗೆ ಮಾತ್ರ ಸೀಮಿತವಾಗಿದೆ, ಬೇರೆ ಎಲ್ಲ ಜನರಿಗೂ ಮುಟ್ಟುವಂಥ ಒಂದು ಅವಕಾಶ ಕಲ್ಪಿಸ್ಕೊಟ್ಟಿದೆ. ಸೊ ಆ ನಿಟ್ಟಿನಲ್ಲಿ ಪ್ರತಿಭೆಗಳು, ಕನ್ನಡದ ಪ್ರತಿಭೆಗಳು ಎಲ್ಲರಿಗೂ ಗೊತ್ತಾಗೋ ರೀತಿಯಲ್ಲಿ ಮಾಡೋ ನಿಟ್ಟಿನಲ್ಲಿ ಇದು ತುಂಬ ಹೆಲ್ಪ್ ಆಗುತ್ತೆ. ಆ್ಯಂಡ್ ಇಟ್ಸ್ ಅ ವೆರಿ 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 ಗುಡ್ ಡೆವಲಪ್ಮೆಂಟ್. ಒಂದು ಕೊಟ್ಟು ತಗೊಳ್ಳೋದು ಅಂತ ಹೇಳ್ತಾರಲ್ಲ, ಆ ರೀತಿಯಲ್ಲಿ ನಾವು ಬರೀ ಆಮದು ಮಾಡ್ಕೊಳ್ತಾ ಇದ್ವಿ ಇಷ್ಟು ದಿವಸ ಅನ್ನೋ ಒಂದು ಆರೋಪ ಇರ್ತಾ ಇತ್ತು. ಈಗ ನಾವು ಎಕ್ಸ್ಪೋರ್ಟ್ ಕೂಡ ಮಾಡ್ತೀವಿ ಅನ್ನೋದನ್ನು ಹೆಮ್ಮೆಯಿಂದ ಹೇಳ್ಕೊಳ್ಬೋದು. ನಾನು ಮುಂಚಿನಿಂದಲೂ ವಿಭಿನ್ನವಾದ ಸಿನಿಮಾಗಳು, ವಿಭಿನ್ನವಾದ ಪಾತ್ರಗಳು ಮಾಡಬೇಕು ಅಂತ ಒಂದು ಆಸೆಯಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದವನು. ನನ್ನ ಪ್ರಯತ್ನ ಯಾವಾಗಲೂ ಅದೇ ಆಗಿತ್ತು, ಅದಕ್ಕೆ ತಕ್ಕ ಮಟ್ಟಿನ ಯಶಸ್ಸು ಸಿಕ್ತು. ಅದಕ್ಕೆ ನನ್ನ ಅಭಿಮಾನಿಗಳೇ ಕಾರಣ, ನನ್ನನ್ನು ಪ್ರೀತಿಸೋರೇ ಕಾರಣ. ನಾನು ಸಾಧ್ಯವಾದಷ್ಟು ಅವರಿಗೆ ಮೋಸ ಮಾಡಬಾರ್ದು ಅನ್ನೋ ನಿಟ್ಟಿನಲ್ಲೇ ಕೆಲಸ ಮಾಡಿದೆ. ಈಗ ಮತ್ತೊಮ್ಮೆ ನಾನು ಸಿನಿಮಾ ರಂಗಕ್ಕೆ, ನಟನೆಗೆ ವಾಪಸ್ ಬರ್ತಾ ಇದ್ದೀನಿ. ಈಗಲೂ ಕೂಡ ನಾನು ಅದೇ ಶ್ರದ್ಧೆಯಿಂದ, ಅದೇ ಪ್ರೀತಿಯಿಂದ, ಅಷ್ಟೇ ಗೌರವದಿಂದ ಕೆಲಸ ಮಾಡೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸೊ ಆ ನಿಟ್ಟಿನಲ್ಲಿ ನಾನು ಪ್ರತಿಯೊಂದು ಸಿನಿಮಾನು, ಇನ್ನು ಮುಂದೆ ಮಾಡೋ ಪ್ರತಿಯೊಂದು ಸಿನಿಮಾನು ಒಂದು ಒಳ್ಳೆ ಕೊಡುಗೆ ಆಗಬೇಕು ಕನ್ನಡಿಗರಿಗೆ ಅನ್ನೋ ಉದ್ದೇಶದಿಂದಾನೇ ಮಾಡ್ತೀನಿ. ಸೊ ನನ್ನನ್ನು ಇಷ್ಟು ದಿವಸ ಬೆಳೆಸಿರೋ ಕನ್ನಡಿಗರು, ಇನ್ನೂ ಕೂಡ ನಾನಾಗಲಿ ನನ್ನಂತೆ ಹಲವಾರು ಜನರು, ಬೇರೆ ಎಲ್ಲ ಆರ್ಟಿಸ್ಟ್ಗಳನ್ನು ಕನ್ನಡವನ್ನು, ಕನ್ನಡ ಚಿತ್ರಗಳನ್ನು ಹಾಗೇ ಬೆಳೆಸಲಿ ಅಂತ ಮಾತ್ರ ಕೇಳ್ಕೊಳ್ಬಲ್ಲೆ. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ಹ್ಯಾವಿಂಗ್ ಮೀ.